ವೀಕ್ಷಕರೆ ನರ್ಮ್ ನಿರ್ಲಕ್ಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಪುತ್ರನ್. ವೀಕ್ಷಕರೆ, ಮೊನ್ನೆ ಶನಿವಾರ ಅಷ್ಟೇ ನಾವು ನರ್ಮ್ ಮಾಯಾ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ನಮ್ಮ ವಾಹಿನಿಯಲ್ಲಿ ಪ್ರಸಾರ ಮಾಡಿದ್ವಿ. ನರ್ಮ್ ಬಸ್ ಗ್ರಾಮೀಣ ಭಾಗದ ಜನರಿಗೆ ಒಂದು ಅನುಕೂಲಕರವಾಗಿತ್ತು. ಅದರಲ್ಲೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಆಗಿರಬಹುದು, ಹಿರಿಯ ನಾಗರಿಕರಿಗೆ ಆಗಿರಬಹುದು, ಸಂಚಾರಕ್ಕೆ ಒಂದು ಅನುಕೂಲವಾಗಿರುವಂತಹ ಒಂದು ನರ್ಮ್ ಬಸ್. ಆದರೆ ಇದೀಗ ಒಂದು ಮಾತು ಕೇಳಿ ಬರ್ತಾ ಇದೆ, ನರ್ಮ್ ಬಸ್ ಉಡುಪಿಯ ನರ್ಮ್ ಬಸ್ ಹಾಸನಕ್ಕೆ ವರ್ಗಾವಣೆ ಅನ್ನುವಂಥದ್ದು. ಈ ವಿಚಾರದ ಕುರಿತು ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಜನರಿಗೆ ಅನುಕೂಲವಾಗಿರುವಂತಹ ಬಸ್ ಅನ್ನು ಏಕಾಏಕಿ ವರ್ಗಾವಣೆ ಮಾಡುವುದು ಸರಿಯಲ್ಲ, ಜನರಿಗೆ ಅವನು ಸಂಚಾರ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಅನ್ನುವಂಥದ್ದು. ಸೊ ಹಾಗಾಗಿ ಇವತ್ತಿನ ಡಿಬೇಟ್ ಅವರ್ ನಲ್ಲಿ ನಾವು ನರ್ಮ್ ನಿರ್ಲಕ್ಷ್ಯದ ವಿಚಾರದ ಕುರಿತು ಮಾತಾಡ್ತಾ ಇದ್ವಿ. ಸೊ ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಅಮೃಷಣೆ ಸಾಮಾಜಿಕ ಮುಖಂಡರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹಾಗೆ ಇನ್ನೋರ್ವ ಅತಿಥಿ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ದಿವಾಕರ್ ಸನಿಲ್ ಅಂತ ಹೇಳಿ, ಅಂಗಡಿ ಮಾಲೀಕರು, ನರ್ಮ್ ಬಸ್ ವಾಣಿಜ್ಯ ಕಟ್ಟಡ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅಮೃಷಣೆಯವರೇ, ನಾನು ಮೊದಲನೇದಾಗಿ ನಿಮ್ಮ ಹತ್ರ ಮಾತಾಡ್ತೀನಿ. ಸರ್, ನರ್ಮ್ ಬಸ್ ಉಡುಪಿಯಲ್ಲಿ ಬೇಕೇ ಬೇಕು ಅನ್ನುವಂಥದ್ದು ಎಲ್ಲರೂ ಕೂಡ ಹೇಳ್ತಾರೆ, ಅದರಲ್ಲೂ ಸಾರ್ವಜನಿಕರು, ಗ್ರಾಮೀಣ ಭಾಗದ ಜನರು, ಮಕ್ಕಳಿಗೆ ಅಂದರೆ ಶಾಲಾ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಕಾಲೇಜಿನ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಸಂಚಾರಕ್ಕೆ ಒಂದು ಉತ್ತಮ ರೀತಿಯಲ್ಲಿ ಇದು ಸಹಕಾರಿ ಆಗ್ತದೆ ಅನ್ನುವಂಥದ್ದು. ಏಕಾಏಕಿ ವರ್ಗಾವಣೆ ಅಂತ ನಮಗೆ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ, ನಿಮ್ಮ ಪ್ರತಿಕ್ರಿಯೆ ಏನು? ನಿಮಗೆ ಸ್ವಲ್ಪ ನಾನೇ ಬ್ಯಾಕ್ಗ್ರೌಂಡ್ ಕೊಡ್ತೇನೆ. ಈ ಕರ್ನಾಟಕದ ಎಲ್ಲ ಭಾಗದಲ್ಲಿ ನಾವು ಬಾಲ್ಯದಿಂದಲೂ ಕೆಂಪು ಬಸ್ ನೋಡ್ತಾ ಇದ್ವಿ, ಗೌರ್ಮೆಂಟ್ ಬಸ್. ಉಡುಪಿ, ಮಂಗಳೂರು, ಮಣಿಪಾಲ ಈ ಭಾಗದಲ್ಲಿ ಮಾತ್ರ ಪ್ರೈವೇಟ್ ಬಸ್ಗಳು ಓಡಾಡ್ತಿತ್ತು ದೊಡ್ಡ ಪ್ರಮಾಣದಲ್ಲಿ. ಇನ್ಫ್ಯಾಕ್ಟ್ ಗೌರ್ಮೆಂಟ್ ಬಸ್ಸೇ ಇರಲಿಲ್ಲ ಇಲ್ಲಿ ನಮ್ಮ ಬಾಲ್ಯದಲ್ಲಿಲ್ಲ. ಬಟ್ ಈ ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆ, ಸರ್ಕಾರದ ಮ್ಯಾರೇಜ್ ಹಾಲ್, ಸಭಾಭವನ, ಸರ್ಕಾರದ ಟ್ರಾನ್ಸ್ಪೋರ್ಟ್, ಸಾರಿಗೆ, ಇದೆಲ್ಲ ಈ ನಮ್ಮ ದೇಶದಲ್ಲಿ ಯಾಕೆ ಇರುವುದಂದರೆ ಒಂದು ಕಡಿಮೆ ದರದಲ್ಲಿ ಅಥವಾ ಉಚಿತವಾಗಿ ಸಿಗ್ತದೆ ಅಂತ. ಹಾಗಾಗಿ ಬಹಳ ವರ್ಷದ ಬೇಡಿಕೆ, ಅದರಲ್ಲಿ ಪ್ರೈವೇಟ್ ಬಸ್ಸಿನ, ಖಾಸಗಿ ಬಸ್ ಓನರ್ಸ್ನ ಲಾಬಿ, ಒತ್ತಡ, ತಡೆ, ಎಷ್ಟು ತೊಂದರೆ ಇದ್ದರೂ ಕೂಡ ಪ್ರಮೋದ್ ಮಧ್ವರಾಜ್ ಅವರು ಶಾಸಕರಾಗಿದ್ದಾಗ ಯು ಪಿ ಎ ಸರ್ಕಾರದ ಇದು ಜೆ ನರ್ಮದು ಆ ಒಂದು ಯೋಜನೆಯಲ್ಲಿ ಬಸ್ಸುಗಳನ್ನು ಸಕ್ಸಸ್ಫುಲಿ ತಂದರು. ತರುವಾಗಲೂ ಈಗ ಖಾಸಗಿ ಬಸ್ನಲ್ಲಿ ಕೂಡ ಡ್ರೈವರ್, ಕ್ಲೀನರ್, ಅವರು ಇವರು ನಾಲ್ಕು ಫ್ಯಾಮಿಲಿ ಇರ್ತದೆ, ಓನರ್ ಸಾಲ ಎಲ್ಲ ಮಾಡಿರ್ತಾರೆ. ಖಾಸಗಿ ಬಸ್ನವರ ಅವರ ರೂಟಿಗೆ ಅಡ್ಡಿ ಆಗದಾಗೆ ಎಲ್ಲೆಲ್ಲಿ ಖಾಸಗಿ ಇಲ್ಲ ಅಥವಾ ಜಾಸ್ತಿ ಪ್ರಮಾಣದಲ್ಲಿ ಇಲ್ಲ ಅಲ್ಲಿ ಅನುಕೂಲವಾಗಿ ಮಾಡಿದರು, ಯಶಸ್ವಿಯಾಗಿ ರನ್ ಆಗ್ತಿತ್ತು. ಲಾಕ್ಡೌನ್ನ ನೆಪದಲ್ಲಿ ಅಷ್ಟು ಬಸ್ಗಳನ್ನು ಡಂಪ್ ಮಾಡಿ ಇಟ್ಟರು. ಈಗ ಒಂದೂವರೆ ವರ್ಷ ಆಯಿತು, ಮೊನ್ನೆ ಮೊನ್ನೆ ತನಕ ಬೆರಳೆಣಿಕೆ 4-5 ಓಡಾಡ್ತಿತ್ತು, ಈಗ ಅದು ಹಾಸನಕ್ಕೆ ಕಳಿಸ್ತಾರಂತೆ. ಒಬ್ಬ ಉಡುಪಿಯ ನಾಗರಿಕ ಆಗಿ, ದೇಶದ ಪ್ರಜೆಯಾಗಿ ಇದನ್ನು ನಾನು ಸ್ಪಷ್ಟವಾಗಿ ವಿರೋಧಿಸ್ತೇನೆ. ಖಂಡಿತ ಯಾರು ಕೂಡ ವಿರೋಧಿಸ್ತಾರೆ ಇದನ್ನ ಈ ವಿಷಯಕ್ಕೆ. ಸರ್, ನಿಮ್ಮ ಪ್ರತಿಕ್ರಿಯೆ ಏನು, ನೀವೇನು ಹೇಳ್ತೀರಾ? ನರ್ಮ್ ಬಸ್ ನಿಲ್ದಾಣದಲ್ಲಿ ಒಬ್ಬ ವಾಣಿಜ್ಯ ಮಳಿಗೆದಾರನಾಗಿ ನಾನು ಕೂಡ, ಯಾಕೆಂದರೆ ನರ್ಮ್ ಬಸ್ ಒಂದು ಒಳ್ಳೆಯ ಒಂದು ಪ್ರದೇಶದಲ್ಲಿ ಬಂದಿದೆ, ಸಿಟಿ ಬಸ್ ಸ್ಟ್ಯಾಂಡ್ ಒಂದು ಹೃದಯ ಭಾಗದಲ್ಲಿ ನರ್ಮ್ ಬಸ್ ಬಂತು. ಮತ್ತು ಅದರಲ್ಲಿ ಬರುವಂಥ ಪ್ರಯಾಣಿಕರಿಗೆ ಏನು ಸೌಲಭ್ಯ ಕೊಡಲಿಕ್ಕೆ, ಕ್ಯಾಂಟೀನ್ ಇರ್ಬೋದು, ಯಾತ್ರಿ ನಿವಾಸ ಇರ್ಬೋದು, ಮತ್ತು ಬೇರೆ ಬೇರೆ, ನನ್ನ ಒಂದು 29 ವರ್ಷದಿಂದ ನಾನು ಉಡುಪಿಯಲ್ಲಿ ಉದ್ಯಮಿಯಾಗಿ ಜನರೊಟ್ಟಿಗೆ ಬೆರೆತಿದ್ದವ, ಅದೊಂದು ಕೂಡ ಒಂದು ಜನರಿಗೆ ಸೇವೆ ಆಗುವಂಥ ಪ್ರದೇಶದಲ್ಲಿ ಮಾಡಿದರೆ ನಮಗೊಂದು ಉತ್ತಮವಾದಂಥ ವ್ಯಾಪಾರ ವ್ಯವಹಾರ ವೃದ್ಧಿ ಆಗ್ಬೋದು ಎನ್ನುವ ನಿಟ್ಟಿನಲ್ಲಿ ಈ ಟೆಂಡರ್ ಮುಖಾಂತರ ತಗೊಂಡಿದ್ದೇನೆ. ಅದು ಕನಿಷ್ಠ ಪ್ರಮಾಣದಲ್ಲಿ, ಯಾಕಂದರೆ ಆಗ ಕೊರೋನಾ ಗಿರಣೆ ಅಂತ ಇರಲಿಲ್ಲ. ನಾವು ಹಾಕುವಾಗ, ಟೆಂಡರ್ ಹಾಕುವಾಗ, ಟೆಂಡರ್ ಪ್ರಕ್ರಿಯೆ ಎಲ್ಲ ಮುಗೀತಾ ಬರುವಾಗ SSV ಟೆಂಡರ್ ಅಂತೇಳಿ ಘೋಷಣೆ ಆದ ಬಳಿಕ ಇಲ್ಲಿ ನಮಗೆ ಗೊತ್ತಾಯಿತು, ನಮ್ಮ ಕೊರೋನಾದ ಇದರಿಂದಾಗಿ ಮತ್ತೆ ಓಪನಿಂಗ್ ಸ್ವಲ್ಪ ಡಿಲೇ ಆಯಿತು. ಜನವರಿ ನಂತರ ಓಪನ್ ಆದದ್ದು, ಅಲ್ಲಿಯವರೆಗೆ ನಮಗೆ, ಯಾಕಂದರೆ ನಾವು ಅಕ್ಟೋಬರಲ್ಲಿ ನಮ್ಮ ಅನ್ನೋದು ಟೆಂಡರ್ ಇದಾಗಿದೆ, ಟೆಂಡರ್ ಎಗ್ರಿಮೆಂಟ್ ಎಲ್ಲ. ಸೊ ಬಾಡಿಗೆ ಚಾಲ ಆಯಿತು. ನಾವು ಮತ್ತೆ ರಿಕ್ವೆಸ್ಟ್ ಮಾಡಿದಾಗ ಸಾರಿಗೆ ಸಚಿವರು ಹಾಗೂ ಸ್ಥಳೀಯ ಶಾಸಕರು ಇರ್ಬೋದು ಎಲ್ಲ ನಮಗೆ ಒಂದು ನಮ್ಮ ಬೇಡಿಕೆಗೆ ಸ್ಪಂದಿಸಿ ಆ ಸಂದರ್ಭದಲ್ಲಿ ನಮ್ಮ ಬಾಡಿಗೆಯನ್ನು ಆರಂಭ ಆಗೋವರೆಗೆ ಅದನ್ನು ನಿಲ್ಲಿಸಿದರು, ಯಾಕಂತಡೆ ಮಾಡಿ ನಮಗೆ ಕನ್ಸೆಷನ್ ಕೊಟ್ಟಿದ್ದಾರೆ. ಆನಂತರ ಕೊರೋನಾ ಬಂತು, ಕೊರೋನಾದ ಸಂದರ್ಭದಲ್ಲಿ ಬಸ್ಗಳು ಸ್ವಲ್ಪ ಬಂತು. ಆದರೆ ನಾವು ನಿರೀಕ್ಷೆ ಮಾಡಿದ್ದೇವೆ ಇವತ್ತಲ್ಲ ನಾಳೆ ಸಂಪೂರ್ಣ ಪ್ರಮಾಣದ ಬಸ್ ಬರ್ಬೋದು ಬರುತ್ತೆ ಅಂತ. ಆದರೆ ಈಗ ನಮಗೆ ಏನು ಹಂಗಿದೆ ಅಂತ ಹೇಳಿದ್ರೆ ಇವತ್ತು ಬರ್ಬೋದು, ನಾಳೆ ಬರ್ಬೋದು, ಜನ ಬರ್ಬೋದು ಅನ್ನೋಂಥ ಒಮ್ಮನಸಿಂದ ಇರುವತ್ತಿಗೆ ಈಗ ಬಾಡಿಗೆ ಫುಲ್ ಕೊಡಲಿಕ್ಕೆ ಈಗ ಆಗಿದೆ. ಅದು ಎಲ್ಲಿಯವರೆಗೆ ಅಂತೇಳಿದ್ರೆ ಅವರ ಕ್ರಮ ನಿಬಂಧನೆ ಪ್ರಕಾರ 10%
ಜಾಸ್ತಿ ಮಾಡಬೇಕು ವರ್ಷದ ಒಂದು ಇದಕ್ಕೆ, ಅದು ಕೂಡ ಈಗ ಚಾಲ್ ಮಾಡಿದ್ದಾರೆ. ನಾವು ರಿಕ್ವೆಸ್ಟ್ ಬೇಡಿಕೆಯನ್ನೆಲ್ಲ ಕೊಟ್ಟಿದ್ದೇವೆ, ಈಗ ನೋಡಬೇಕು. ಯಾಕಂದರೆ ನಮಗೆ ಈ ಕಡೆಯಿಂದ ಬಾಡಿಗೆಯನ್ನು 10% ಮತ್ತೆ ಜಾಸ್ತಿ ಮಾಡುವಂಥ ಹೊರೆ ಪ್ರಯಾಣಿಕರು ಇಲ್ಲ ಎಂಬಂಥ ಒಂದು ಎಲ್ಲ ಕಡೆ ಯಾವುದೇ ಕೆಲವು ಪಾಪ ನಾನು ಹೇಳ್ತಾ ಇದ್ದೇನೆ, ಕೆಲವೊಂದು ನಮ್ಮ ಯಾರು ವರ್ತಕರಿದ್ದಾರೆ ಅಂಗಡಿಯನ್ನು ಬಾಡಿ ಕಟ್ಟಲಿಕ್ಕೆ ಆಗದೆ ಬಂದ್ ಕೂಡ ಮಾಡಿದ್ದಾರೆ, ಆಗಲಿಲ್ಲ ನಡೆಸಲಿಕ್ಕೆ ಆಗಲಿಲ್ಲ. ಪಾಪ ಚಿಕ್ಕ ಪುಟ್ಟ ವ್ಯಾಪಾರ ಮಾಡುವ ಒಂದು ಒಂದು ಹುಮ್ಮನಸ್ಸಿನಿಲ್ಲ. ಬಸ್ಸಿನ ಪ್ರಯಾಣಿಕರನ್ನು ನಂಬಿ ಮಾಡಿದವರು ಎಲ್ಲ, ಹೆಚ್ಚಿನ ಒಂದು 2-3 ಅಂಗಡಿಯವರು ಬಂದ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ತಗೊಂಡಿದ್ದೆ ಅದನ್ನು. ನನ್ನದೇನಂತ ಹೇಳಿದ್ರೆ ಇವತ್ತಲ್ಲ ನಾಳೆ ಆಗುವಂಥ ನಾನು ಕೂಡ ಅದರಲ್ಲಿ ಉತ್ಪತ್ತಿ. ಈಗ ನಮಗೆ 20-30% ವ್ಯಾಪಾರ ಇರೋದು, ಅದರಲ್ಲಿ ಖಂಡಿತ ನಮ್ಮ ಸಂಬಳ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಬಾಡಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಏನೋ ನಾವು ಹಿಂದೆ ದುಡ್ದಿದ್ದರಲ್ಲಿ ಸ್ವಲ್ಪ ಸೇವಿಂಗ್ಸ್ ಇರ್ಬೋದು ಅಥವಾ ಬೇರೆ ಆರ್ಥಿಕ ಸಂಪನ್ಮೂಲಗಳಿಂದ ಬಾಡಿ ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಇದು ಹೀಗೆ ಮುಂದುವರಿತದೆ ಏನು ಅಂತ ಗೊತ್ತಿಲ್ಲ. ಈಗ ನಾನು ಕೂಡ ಪತ್ರಿಕೆಯಲ್ಲೆಲ್ಲ ನೋಡಿದೆ, ನರ್ಮಸ್ ಹಂತ ಹಂತವಾಗಿ ಹಾಸನ ಇದಕ್ಕೆ ಹೋಗ್ತಾ ಇದೆ ಅಂತೇಳಿ ಸ್ವಲ್ಪ ಬಸ್. ನಾವು ನಿಗಮದ ಇವರ ಹತ್ರ ಕೇಳಿದಕ್ಕೆ ಇಲ್ಲ, ಅದು ಹೆಚ್ಚುವರಿ ಬಸ್ ಹೋಗ್ತಾ ಇದೆ ಅನ್ನೋಂತ ಒಂದು ಸಕಾರಣ ಕೊಟ್ಟಿದ್ದಾರೆ, ಬಂದಾಗುದಿಲ್ಲ ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ. ಬಟ್ ನೋಡಬೇಕು, ಯಾಕಂದರೆ ಅದು ಬಂದಾದರೆ ನಾವು ಆಟೋಮೆಟಿಕ್ ಆಗಿ ನಾವು ಕೂಡ ಬಂದ್ ಮಾಡುವಾಗ ಪರಿಸ್ಥಿತಿ ಬರಬಹುದು ಅನ್ನುವಂಥ ನನ್ನ ಅಭಿಪ್ರಾಯ. ಖಂಡಿತ ಹೌದು. ಹಾಗೆ ಅಮೃತ್ ಸರ್, ಈಗಷ್ಟೇ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿದೆ, ವಿದ್ಯಾರ್ಥಿಗಳಿಗೆ ಕಡಿಮೆ ದರದಲ್ಲಿ ಇನ್ನು ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇತ್ತು, ಮನೆಗೆ ಹೋಗ್ಲಿಕ್ಕೆ ಟ್ರಾವೆಲ್ ಮಾಡ್ಲಿಕ್ಕೆ ಆಗ್ತಾ ಇತ್ತು, ಇದರಿಂದ ಈಗ ಅವರಿಗೂ ಕೂಡ ಕಷ್ಟ ಆಗ್ತದಲ್ವಾ? ಯಾವ ರೀತಿಯಲ್ಲಿ ಈಗ ಉಡುಪಿಯಿಂದ ಈಗ ಡಿ ಸಿ ಆಫೀಸ್ಗೆ ಆಗಿರ್ಬೋದು, ಮಣಿಪಾಲ್ ಆಗಿರ್ಬೋದು, ಆಚೆ ಮಲ್ಪೆ ಹೂಡೆ ಕಡೆ ಎಲ್ಲ ಹೋಗ್ತಾ ಉಂಟು ಬಸ್, ಈಗ ಏಕಾಏಕಿ ಸ್ಥಗಿತ ಆದ್ರೆ ಏನ್ ಮಾಡೋದು ಅಂತ? ಸರ್, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ, ಒಬ್ರು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡುವ. ನಮ್ಮ ಜೊತೆ ಮಾಜಿ ಸಚಿವರಾಗಿರುವಂತಹ ಪ್ರಮೋದ್ ಮಧ್ವರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ಹಲೋ 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 ನಮಸ್ತೆ ಸರ್. ನಮಸ್ತೆ. ಓಕೆ ಸರ್, ನಾವು ನರ್ಮ್ ಬಸ್ ವಿಚಾರದ ಕುರಿತು ಇವತ್ತು ಡಿಬೇಟ್ ಮಾಡ್ತಾ ಇದ್ದೇವೆ. ಓಕೆ, ನಿಮ್ಮ ಒಂದು ಶತ ಪ್ರಯತ್ನದಿಂದ ಉಡುಪಿಯಲ್ಲಿ ನರ್ಮ್ ಬಸ್ಗಳು ಸಂಚಾರವನ್ನು ಆರಂಭಿಸಿದ್ವು 2016. ಸರ್, ಇದೀಗ ಏಕಾಏಕಿ ನರ್ಮ್ ಬಸ್ ವರ್ಗಾವಣೆ ಅಂತ ಹೇಳಿದರೆ ಯಾರೂ ಕೂಡ ಇದನ್ನು ಒಪ್ಪುವುದಿಲ್ಲ, ಇದರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಈಗ ನಾನು 2013 ಇಸ್ವಿಯಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಆಯ್ಕೆ ಆದೆ. ಅದಕ್ಕಿಂತ ಮೊದಲು ನಾನೊಂದು ವಿಷನ್ ಡಾಕ್ಯುಮೆಂಟ್, ವಿಷನ್ 2025, ಉಡುಪಿ ವಿಧಾನಸಭಾ ಕ್ಷೇತ್ರ 2025 ಇಸ್ವಿಯಲ್ಲಿ ಹೇಗಿರ್ಬೇಕು ಅಂತ ಒಂದು ಡಾಕ್ಯುಮೆಂಟ್ ಅನ್ನ ಮಾಡಿ ಮನೆ ಮನೆಗೆ ಹಂಚಿದ್ದೆ. ಅದರಲ್ಲಿ ನಾನು ಉತ್ತಮವಾದಂತಹ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಅನುಷ್ಠಾನ ಮಾಡ್ತೇನೆ ಅಂತ ಜನರಿಗೆ ಮಾತು ಕೊಟ್ಟಿದ್ದೆ. ಸೊ ಅದನ್ನ ಅನುಷ್ಠಾನ ಮಾಡುವ ದೃಷ್ಟಿಯಿಂದ ಶ್ರೀಮಾನ್ ಆಸ್ಕರ್ ಫರ್ನಾಂಡಿಸ್ ಅವರ ಸಹಕಾರದೊಂದಿಗೆ ಈ ನರ್ಮ್ ಬಸ್ಗಳನ್ನ ಉಡುಪಿಗೆ ತರುವಂತಹ ಪ್ರಯತ್ನ ನಾನು ಮಾಡಿದಾಗ ಬಹಳ ವಿರೋಧವನ್ನ ನಾನು ಎದುರಿಸಬೇಕಾಯ್ತು. ಅದು ಕೋರ್ಟ್ಗಳ ಮೂಲಕ ವಿರೋಧ, ಹೈಕೋರ್ಟ್ನಲ್ಲಿ ವಿರೋಧ, ಇನ್ನೊಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಎಲ್ಲ ಬಹಳಷ್ಟು ತೊಂದರೆಗಳನ್ನ ಅನುಭವಿಸಿದೆ ಅಂತ ನಾನು ಯಾವುದನ್ನು ಲೆಕ್ಕಿಸದೆ ಆಗಿನ ಜಿಲ್ಲಾಧಿಕಾರಿ ಡಾಕ್ಟರ್ ವಿಶಾಲ್ ಅವರಿದ್ರು, ಒಂದೇ ದಿವಸದಲ್ಲಿ 49 ಪರ್ಮಿಟ್ಗಳನ್ನ ಕೊಡುವಂತ RTA ಮೀಟಿಂಗ್ನಲ್ಲಿ ಒಂದು ದೊಡ್ಡ ಸಾಧನೆ ನಡೆದೋಯ್ತು. ಆ ಕಾಲದಲ್ಲಿ ಒಬ್ರು RTA ಇದ್ರು, ನನಗೆ ಹೆಸರು ನೆನಪಾಗುವುದಿಲ್ಲ, ಅವ್ರು ಹೇಳಿದ್ರು ನಾನು 35 ವರ್ಷದ ಸರ್ವಿಸ್ ನಲ್ಲಿ ಒಂದೇ ದಿವಸ 49 ಪರ್ಮಿಟ್ ಒಂದು RTA ಮೀಟಿಂಗ್ ಅಲ್ಲಿ ಕೊಡುವುದನ್ನ ನಾನು ಪ್ರಥಮ ಬಾರಿ ನೋಡ್ತಾ ಇದ್ದೇನೆ ಅಂತ ಹೇಳಿದ್ರು. ನಾನು ನರ್ಮ್ ಬಸ್ ಗಳನ್ನ ತರುವ ಉದ್ದೇಶ ಏನಾಗಿತ್ತು ಅಂದ್ರೆ, ಆ ಬಸ್ಗಳು ಸ್ವಲ್ಪ ಉತ್ತಮವಾಗಿದೆ ಮತ್ತೆ ಸ್ವಲ್ಪ ಅದ್ರ ಫ್ಲೋರ್ ಬಹಳ ಲೋ ಇದೆ. ಸೊ ಪ್ರಾಯದವರು, ಹಿರಿಯರು ಅವರಿಗೆಲ್ಲ ಬಸ್ ಅಲ್ಲಿ ಹತ್ತಿ ಇಳಲಿಕ್ಕೆ ಬಹಳ ಸುಲಭ ಆಗುತ್ತೆ. ಮತ್ತೆ ವಿದ್ಯಾರ್ಥಿಗಳಿಗೆ ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅವರಿಗೆ ಸಂಪೂರ್ಣ ಉಚಿತ, ಯಾವ ಪ್ರಯಾಣ ಕೂಡ ಉಚಿತ. ಮತ್ತೆ ವಿದ್ಯಾರ್ಥಿಗಳಿಗೆ ಬಹಳ ಕಡಿಮೆ ದರದಲ್ಲಿ ಪಾಸ್ ಮಾಡ್ಕೊಂಡ್ರೆ, ವಾರ್ಷಿಕ ಪಾಸ್ ಮಾಡ್ಕೊಂಡ್ರೆ ಬಹಳ ಕಡಿಮೆ ದರದಲ್ಲಿ ಅವರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಮತ್ತೆ ಅನೇಕ ರೂಟ್ಗಳಲ್ಲಿ ಬಸ್ಗಳೇ ಇರ್ಲಿಲ್ಲ, ಖಾಸಗಿ ಬಸ್ಗಳು ಇರ್ಲಿಲ್ಲ, ಅಂತ ರೂಟ್ಗಳಿಗೆ ನಾವು ನರ್ಮ್ ಬಸ್ಗಳನ್ನ ಹಾಕಿದ್ವಿ. ಮತ್ತೆ ವಿಶೇಷವಾಗಿ ಕೆಲವು ರೂಟ್ಗಳಲ್ಲಿ ಬಹಳ ವಿದ್ಯಾರ್ಥಿಗಳು, ಜನರು ಪಾಪ ಬೆಳಿಗ್ಗೆ ನೇತಾಡ್ಕೊಂಡು, ಹಿಂದಿನ ರಾಡ್ ಇದೆ ಅಲ್ಲ ಏನೋ ಬಸ್ಸಿನ ಹಿಂದೆ ಒಂದು ಇದು ಇರುತ್ತೆ, ಏಣಿ ತರ ಇರುತ್ತೆ, ಅದರಲ್ಲಿ ಎಲ್ಲ ನೇತಾಡ್ಕೊಳ್ಳುವಂಥದ್ದು. ನಾನೇ, ನನ್ನ ಅಮ್ಮುಂಜೆಯಲ್ಲಿ ನನ್ನ ಮನೆ ಇದೆ, ನಮ್ಮ ಪೆರಳೂರು ಕುಕ್ಕೆಹಳ್ಳಿ ಕೊಳಲಗಿರಿ ರೂಟ್ನಲ್ಲಿ ವಿದ್ಯಾರ್ಥಿಗಳೆಲ್ಲ ಅಲ್ಲಿ ನೇತಾಡ್ಕೊಂಡು ಹೋಗುವುದನ್ನ ಎಲ್ಲ ನಾನು ಕಂಡು
ಇದನ್ನೆಲ್ಲ ನಿವಾರಿಸಬೇಕು. ಅಂತ ರೂಟ್ ಗಳಿಗೆ ಖಾಸಗಿ ಬಸ್ಗಳು ಕಡಿಮೆ ಇರುವ ರೂಟ್ ಗಳಿಗೆ ಮತ್ತು ಖಾಸಗಿ ಬಸ್ಗಳು ಹೋಗದ ರೂಟ್ಗೆ ಎಲ್ಲ ನರ್ ಬಸ್ ಗಳನ್ನ ಹಾಕುವಂತ ಕೆಲಸವನ್ನ ನಾವು ಮಾಡಿದ್ವಿ. ಹೊಸ ಬಸ್ಗಳನ್ನೇ ತರಿಸುವಂತ ವ್ಯವಸ್ಥೆ ಕೂಡ ಮಾಡಿದೆ. ನರ್ಮ ಸ್ಟ್ಯಾಂಡ್ 1.5 ಕೋಟಿ ರೂಪಾಯಿಯಲ್ಲಿ ನಾನು ಮಂಜೂರು ಮಾಡಿಸಿದೆ. ಖಾಸಗಿ ಬಸ್ ಅವ್ರು ಹೇಳಿದ್ರು ಉಡುಪಿ ಸಿಟಿ ಬಸ್ ಸ್ಟ್ಯಾಂಡ್ ನಲ್ಲಿ ಜಾಗವೇ ಇಲ್ಲ, ನಮಗೆ ಜಾಗ ಇಲ್ಲ, ನೀವಿನ ನರ್ಮ ಬಸ್ಗಳನ್ನು ತಂದ್ರೆ ನಾವು ಎಲ್ಲಿ ಇಡೋದು ಅಂತ ಹೇಳಿದಾಗ ನೀವು ತಲೆ ಕೆಡಿಸ್ಕೊಳ್ಬೇಡಿ, ನಾನು ಅದಕ್ಕೆ ಬೇರೆ ವ್ಯವಸ್ಥೆ ಮಾಡ್ತೀನಂತ DDPI ಆಫೀಸ್ ಮತ್ತೆ ನಗರಸಭೆದ್ ಒಟ್ಟು 41 ಸೆಂಟ್ಸ್ ಭೂಮಿಯನ್ನ ನರ್ಮ ಬಸ್ಗಳಿಗೋಸ್ಕರವೇ ನಾವು ಅದನ್ನ KSRTCಗೆ ಉಚಿತವಾಗಿ ವರ್ಗಾವಣೆ ಮಾಡಿದೀವಿ, ಶಿಕ್ಷಣ ಇಲಾಖೆಯಿಂದ ಮತ್ತು ನಗರಸಭೆಯಿಂದ. ಅದು 1.5 ಕೋಟಿ ರೂಪಾಯಿಯ ಬಸ್ ಸ್ಟ್ಯಾಂಡ್ ಅನ್ನ ಮಾಡಿ ಸಿಟಿ ಬಸ್ ಸ್ಟ್ಯಾಂಡ್ ನ ಬೇರೆ ಖಾಸಗಿ ಬಸ್ ನವರಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ಈ ನರ್ಮ್ ಬಸ್ ಗಳನ್ನು ತರುವಂತ ಪ್ರಯತ್ನವನ್ನ ಮಾಡಿದೆ. ಆದ್ರೆ ಚುನಾವಣೆಯಲ್ಲಿ ನನಗೆ ತುಂಬಾ ತೊಂದರೆ ಆಯ್ತು, ಯಾಕಂದ್ರೆ ಈ ಖಾಸಗಿ ಬಸ್ ನವರು ಇವನನ್ನ ಶತಾಯ ಗತಾಯ ಸೋಲಿಸ್ಲೇಬೇಕು, ನಮ್ಮ ನರ್ಮ್ ಬಸ್ ಗಳನ್ನ ಇವನೇ ತಂದದ್ದು ಅಂತ ನಾನು ಸೋತಾಗ ಸಿಟಿ ಬಸ್ ಸ್ಟ್ಯಾಂಡ್ ನಲ್ಲಿ DJ ಹಾಕಿ ಕುಣಿದು ಕುಪ್ಪಳಿಸಿದ್ರು. ಯಾಕಂದ್ರೆ ಸಂತೋಷ ಪಟ್ಟರು ಅವರು, ಯಾಕಂದ್ರೆ ಅವರಿಗೆ ಗೊತ್ತಿತ್ತು ನಾನು ಸೋತ ಮೇಲೆ ನರ್ಮ್ ಬಸ್ಸಿನ ಭವಿಷ್ಯ ಇನ್ನು ಅದಕ್ಕೆ ಭವಿಷ್ಯ ಇಲ್ಲ ಅಂತ ತಿಳ್ಕೊಂಡಿದ್ರು, ಏನೋ ಬಹಳ ಕುಣಿದಿದ್ರು. ಈಗ ಅದ್ರ ಪರಿಣಾಮವಾಗಿ ಬಸ್ಗಳು ಒಂದೊಂದೇ ಮಾಯ ಆಗ್ತಾ ಇದೆ ಅಂತ ನಿಮ್ಮ ರಿಪೋರ್ಟ್ ನಿಂದ ತಿಳ್ಕೊಂಡಿದ್ದೇನೆ. ಇದು ಅತ್ಯಂತ ಬೇಸರದ ವಿಚಾರ. ವಿದ್ಯಾರ್ಥಿಗಳು ಮತ್ತು ಹಿರಿಯರ ಹಿತದೃಷ್ಟಿಯಿಂದ ಮತ್ತು ಉಡುಪಿಯ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ಖಾಸಗಿ ಬಸ್ಗಳು ಕೂಡ ಒಂದು ರೀತಿಯಲ್ಲಿ ಹತೋಟಿಯಲ್ಲಿ ಇಟ್ಟು, ಯಾಕಂದ್ರೆ ಖಾಸಗಿ ಬಸ್ಗಳು ಇರ್ಬೇಕು, ನಮಗೆ ಬರೇ ನರ್ಮ್ ಬಸ್ಗಳನ್ನ ನಾವು ನಂಬ್ಕೊಂಡಿರ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಖಾಸಗಿ ಬಸ್ಗಳನ್ನ ಕೂಡ ಸ್ವಲ್ಪ ಹತೋಟಿಯಲ್ಲಿ ಇಡ್ಲಿಕ್ಕೆ ನರ್ಮ್ ಬಸ್ಗಳು ಬಹಳ ಪ್ರಯೋಜನ. ಖಂಡಿತ, ಆ ದೃಷ್ಟಿಯಿಂದ ನರ್ಮ್ ಬಸ್ಗಳು ಮತ್ತು ಖಾಸಗಿ ಬಸ್ಗಳು ಎರಡೂ ಕೂಡ ಉಡುಪಿಗೆ ಬೇಕಾಗಿತ್ತು. ಆದ್ರೆ ನರ್ಮ್ ಬಸ್ಗಳು ಒಂದೊಂದಾಗಿ ಮಾಯ ಆದ್ರೆ ಪ್ರಾಯಶಃ ಜನರಿಗೆ, ವಿದ್ಯಾರ್ಥಿಗಳಿಗೆ, ಹಿರಿಯರಿಗೆ ಇದರಿಂದ ಬಹಳ ತೊಂದರೆ ಆಗುವುದರಿಂದ ಸರ್ಕಾರದಲ್ಲಿ, ಅಧಿಕಾರಿಗಳಲ್ಲಿ, ಜನಪ್ರತಿನಿಧಿಗಳಲ್ಲಿ ನಾನೊಂದು ವಿನಮ್ರ ವಿನಂತಿ ಮಾಡ್ತೇನೆ. ಅದನ್ನು ತರ್ಲಿಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ, ಆ ಕಷ್ಟ ನಾನು ಜನರಿಗೋಸ್ಕರ, ನನ್ಗೆ ಗೊತ್ತಿತ್ತು ನನಗೆ ಇದರಿಂದ ನನಗೆ ರಾಜಕೀಯವಾಗಿ ಏಟು ಬೀಳುತ್ತೆ ಅಂತ ಗೊತ್ತಿತ್ತು. ಆದ್ರೆ ನನಗೆ ಸೋಲು ಗೆಲುವಿನ ಬಗ್ಗೆ ಯೋಚನೆ ಇಲ್ಲ, ನನಗೆ ಜನರ ಹಿತದೃಷ್ಟಿಯೇ ಮುಖ್ಯ. ನಾನು ಸೋತ್ರೆ ಏನು ಆಕಾಶ ಬಂದು ನೆಲಕ್ಕೆ ಬೀಳೋದಿಲ್ಲ, ಆದ್ರೆ ನಾನು ಸೋತದ್ರಿಂದ ಜನರಿಗೆ ತೊಂದರೆ ಆಗ್ತಿದೆ ಅಂತಕ್ಕಂತ ನೋವು ಖಂಡಿತವಾಗಿ ನನಗೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು ಸರ್ಕಾರ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. ಈಗಷ್ಟೇ ಮಾಜಿ ಸಚಿವರು ಪ್ರಮೋದ್ ಮಧ್ವರಾಜ್ ಅವರು ನಮ್ಮ ಜೊತೆ ಮಾತಾಡಿದ್ರು. ಅವರು ಉಡುಪಿಗೆ ನರ್ಮ್ ಬಸ್ ಅನ್ನ ತರುವಾಗ ಎಷ್ಟು ಸವಾಲುಗಳು ಎದುರಾಗಿತ್ತು, ಎಷ್ಟು ವಿರೋಧಗಳು ವ್ಯಕ್ತವಾಗಿತ್ತು ಅನ್ನುವುದನ್ನ ತಮ್ಮ ಮಾತಿನಲ್ಲಿ ವ್ಯಕ್ತಪಡಿಸಿದ್ರು. ಆದ್ರೂ ಕೂಡ ಉಡುಪಿಗೆ ಅಂದ್ರೆ ಜನರ ಸುಗಮ ಸಂಚಾರಕ್ಕೆ ಒಂದು ಅವಶ್ಯಕವಾಗಿ ಬೇಕಾಗುವಂತಹ ನರ್ಮ್ ಬಸ್ಗಳನ್ನ ಉಡುಪಿಗೆ ತಂದಿದ್ರು. ಇದೀಗ ಏಕಾಏಕಿ ವರ್ಗಾವಣೆ ಅಂತ ಹೇಳಿದ್ರೆ ಅವರು ಕೂಡ ಒಪ್ಪುವುದಿಲ್ಲ ಈ ಮಾತನ್ನ. ಸೊ ಈಗಾಗಲೇ ನಮ್ಮ ಕಾರ್ಯಕ್ರಮದ ಮೂಲಕ ಅವರು ಮಾತಾಡಿದ್ದಾರೆ. ಹಾಗೆ ಸರ್, ನಾನು ಕರೆ ಬರುವುದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಮಾತಾಡಿದ್ದೆ, ಈಗಷ್ಟೇ ಶಾಲಾ ಕಾಲೇಜುಗಳು ಆರಂಭವಾಗಿದೆ, ಇನ್ನೇನು ಮಕ್ಕಳು ಯಾವ ರೀತಿಯಲ್ಲಿ ಕಷ್ಟಗಳನ್ನು ಅನುಭವಿಸ್ತಾರೆ, ಏನೆಲ್ಲ ಕಷ್ಟ ಬರ್ತದೆ ಅಂತ ಅವರಿಗೆ? ನಿಮಗೆ ಸರ್ ನಾವು ಕರೆ ಬರುವುದಕ್ಕಿಂತ ಮುಂಚೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ. ಈಗ ಮಕ್ಕಳಿಗೆಲ್ಲ ಈಗ 1.5 ವರ್ಷದ ಲಾಕ್ಡೌನು, ಈಗ ಇಂಥ ವ್ಯಾಪಾರಿಗಳೇ ವ್ಯಾಪಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇವರೆಲ್ಲ ಸ್ವಲ್ಪ ಘಟಾನುಘಟಿಗಳು. ಇವತ್ತು ಸಣ್ಣ ಪುಟ್ಟ ವೃತ್ತಿ, ವ್ಯಾಪಾರ, ಉದ್ಯೋಗ, ಉದ್ಯಮ ಮಾಡುವವರದು ಪರಿಸ್ಥಿತಿ ಹಾಳಾಗಿದೆ ಎಲ್ಲರದು. ಇಂಥ ಸಂದರ್ಭದಲ್ಲಿ ಅವರ ಮಕ್ಕಳಿಗಾದರೂ ಒಂದು ಒಳ್ಳೆಯ ಶಿಕ್ಷಣ ಸಿಗಬೇಕಲ್ಲ, ಭಾರತದ ಭವಿಷ್ಯ ಅವರು. ಆದರೆ ಏನು ಮಾಡೋದು, ಈ ಸರ್ಕಾರಕ್ಕೆ ಯಾವುದೋ ಒಂದು ವರ್ಗದ ಖಾಸಗಿ ಹಿತಾಸಕ್ತಿಯನ್ನು ಕಾಪಾಡುವುದೇ ಪ್ರಥಮ ಆದ್ಯತೆ ಅಂತಾದರೆ ನೀವು ರಘುಪತಿ ಭಟ್ರನ್ನ ಲೈನಿಗೆ ತಗೊಳ್ಬೇಕು. ಖಂಡಿತ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಸರ್, ಕರೆ ಸಿಕ್ಕಿದ್ರೆ ಖಂಡಿತ ನಾವು ಮಾತಾಡ್ತೀವಿ. ಇದಕ್ಕೆ ಉತ್ತರಿಸಬೇಕು. 5 MLA BJP ಅವರಿದ್ದಾರೆ, ಮಂತ್ರಿಗಳಿದ್ದಾರೆ, ಮಿನಿಸ್ಟ್ರು, ನಮ್ಮ MP ಅವರು ಮಿನಿಸ್ಟರ್ ಆಗಿದ್ದಾರೆ. ಏನು ಒಂದು ಖಾಸಗಿ ಬಸ್ನವರನ್ನು ಕೂತ್ಕೊಳಿಸಿ ಅವರಿಗೊಂದು ಸಮಾಧಾನ ಮಾಡಿ ಅವರ ವ್ಯಾಪಾರ ಅವರು ಮಾಡಲಿ. ಯಾಕಂದರೆ ನರ್ಮ್ ಇವರು ಪ್ರಮೋದ್ ಅವರು ಹೇಳಿದಾಗೆ ಕಾಲರ್ ಇದ್ದಾರೆ ಸರ್, ಅದಾದ ನಂತರ ನಾನು ಮಾತಾಡ್ತೇನೆ. ಬಂಟಕಲಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ತಮ್ಮ ಹೆಸರು? ರಮಣ ಪಾಟ್ಕರ್. ಓಕೆ ಸರ್, ಹೇಳಿ. ಶುರು ಮಾಡುದ, ಹೇಳಲಿಕ್ಕೆ ಶುರು ಮಾಡ್ಲಿಯಾ? ಏನ್ ಹೇಳಲಿಕ್ಕಿದೆ ಸರ್, ನೀವು ಹೇಳಿ. ನಮ್ಮ ನೋಡಿ, ಉಡುಪಿ, ಶಂಕರ್ಪುರ, ಶಿರ್ವ, ಬೆಲ್ಮಣ್ಣು, ಕಾರ್ಕಳ, ಈ ರೋಡ್ ನಲ್ಲಿ ಒಂದೇ ಒಂದು ಗವರ್ಮೆಂಟ್ ಸರ್ಕಾರಿ ಬಸ್ ಇಲ್ಲ. ಉಡುಪಿಯಿಂದ ಮಂಚಕಲ್ ಅವರಿಗೆ ಒಂದು ಬಸ್, ನರ್ಮ ಬಸ್ ಇರುವುದು ಮಾತ್ರ. ಈ ರೋಡ್ ನಲ್ಲಿ ಸಾವಿರಾರು ಕಾಲೇಜ್ ಮಕ್ಕಳು, ಹೈಸ್ಕೂಲ್ ಮಕ್ಕಳು ಎಲ್ಲ ಶಾಲೆಗೆಲ್ಲ ಹೋಗ್ತಾ ಇದ್ದಾರೆ.
ಶಂಕರ್ಪುರದಲ್ಲಿ ಹೈಸ್ಕೂಲ್ ಉಂಟು, ಬಂಟಗಲ್ಲಲ್ಲಿ ಹೈಸ್ಕೂಲ್ ಉಂಟು, ಮಂಚಕಲ್ಲಲ್ಲಿ. ಹಲೋ ಹಲೋ, ಕರೆಕ್ಟ್ ಆಗಿದೆ ಸರ್ ಮಾತಾಡಿ, ನೀವು ಹೇಳ್ತಾ. ಅದೇ ಈಗ ಬೇರೆ ಈಗ ಕೊರೋನಾವೇ ಬರಲಿಲ್ಲ, ಪ್ರಮೋದ್ ಮಧುರಾಜ್ ಸೋತರು, ಅದ್ರ ಹಿಂದೆ ಪ್ರೈವೇಟ್ ಬಸ್ ಅವರದೇನೋ ಒತ್ತಡ ಲಾಬಿ ಇದ್ದಿರ್ಬೋದು, ನರ್ಮ್ ತೆಗೆದ್ರು, ಅದೊಂದು ಪರಿಸ್ಥಿತಿ ಹಾಳೆ, ಆವಾಗಲೂ ಹಾಳೆ ಅದು. ಆದರೆ ಈಗ ಒಂದೂವರೆ ವರ್ಷದಿಂದ ಭಾರತ ದೇಶದಲ್ಲಿಯೇ ಆರ್ಥಿಕತೆ ಕುಸಿದಿದೆ, ಇಡೀ ಪ್ರಪಂಚದಲ್ಲಿ ಲಾಕ್ಡೌನ್ನಿಂದ ಸೀಸನ್ ಹೋಗಿದೆ. ನಾನು ಹೇಳ್ತಾ ಇರೋದು ಈಗ ಜೂನ್ ಜುಲೈಯಲ್ಲಿ ಲಾಕ್ಡೌನ್ ಆದರೆ ಮನೆಯಲ್ಲಿ ಎಲ್ಲರೂ ಟಿವಿ ನೋಡ್ಕೊಂಡು ಕೂತ್ಕೊಳ್ತಾರೆ, ಸೀಸನ್ ಸೀಸನ್ ಟೈಮ್ ಅಲ್ಲಿ ಮದುವೆ, ಪಿಕ್ನಿಕ್, ವೆಕೇಷನ್, ಹಾಲಿಡೇ, ಟೆಂಪಲ್, ಟೂರಿಸಂ ಎಲ್ಲ ಈ ಸಂದರ್ಭದಲ್ಲಿ ಲಾಕ್ಡೌನ್ ಆದ ನಿಮಿತ್ತ ಒಂದಕ್ಕೊಂದು ಲಿಂಕ್ ಅದು. ಹೌದು, ಕೇಟ್ರಿಂಗ್ ಇವರದ್ದು ಕೂಡ ಅದೇ ಸೀಸನ್ ಸೀಸನಲ್ಲಿ ಇದು ಹೋಯ್ತು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವ ಹಾಗೆ ಅವರಿಗೊಂದು ಫೀಸ್ ಕನ್ಸೆಷನ್ ಇರುವಂಥ ಏನು ಪ್ರಯಾಣ ದರ ಕನ್ಸೆಷನ್ ಇರುವಂಥ ಈ ನರ್ಮಗಳನ್ನು ತೆಗೆದು ಮತ್ತೆ ಪೇರೆಂಟ್ಸ್ ಎಲ್ಲಿಂದ ಹಣ ತರೋದು? ಹಾಗಾಗಿ ಇದನ್ನು ನಾವಿಬ್ಬರು ಮಾತಾಡೋದಕ್ಕಿಂತ ಜಾಸ್ತಿ ಅಧಿಕಾರ ಇರುವವರು, ಅಧಿಕಾರದಲ್ಲಿ ಇರುವವರ ಗಮನ ಸೆಳೆಯುವಂಥ, ನಾನು ನಿಮ್ಮ ಟಿ ವಿಗೆ ನಾನು ಅಭಿನಂದನೆ ಕೊಡ್ತೀನಿ. ನಾನು ಮೊದಲೇ ಹೇಳಬೇಕಿತ್ತು, ಕ್ಷಮಿಸಿ, ನಾನು ಪ್ರಾರಂಭದಲ್ಲಿ ಎಣಿಸಿದ್ದೆ. ಉಡುಪಿಯಲ್ಲಿ ಎಷ್ಟೋ ಮಾಧ್ಯಮಗಳಿದೆ, ಸೋಷಿಯಲ್ ಮೀಡಿಯಾ, ವೆಬ್ಸೈಟ್ಗಳು, ಟಿ ವಿ ಚಾನೆಲ್ಗಳು, ನೀವು ಯಾವಾಗಲೂ ಇದಂತಲ್ಲ, ಐ ಕಂಗ್ರ್ಯಾಚುಲೇಟ್ ನಿಮ್ಮ ಇಡೀ ತಂಡಕ್ಕೆ, ನೀವು ಜನರ ಸಮಸ್ಯೆಗಳನ್ನು ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡ್ತೀರಿ. ಇದೇ ಪ್ರಜಾಪ್ರಭುತ್ವ, ಈ ಥರ ಮಾಡಿದವರಿಗೆ ಜನ ಮುಂದೆ ಸೋಲಿಸ್ತಾರೆ, ಈಗಲೇ ಅವರು ಎಚ್ಚೆತ್ತುಕೊಳ್ಬೇಕು. ಕಾಲರ್ ಇದ್ದಾರೆ. ಹಲೋ, ನಮಸ್ತೆ, ಹೇಳಿ. ಓಕೆ, ಆಗಸ್ಟೇ ಕರೆ ಮಾಡಿದವರು. ಹಲೋ ಹಲೋ, ಕೇಳಿಸ್ತಾ ಇದೆ ಸರ್, ಮಾತಾಡಿ. ನೋಡಿ, ನಮ್ಮ ಉಡುಪಿಯಿಂದ ಶಂಕರ್ಪುರ, ಶಿರುವ, ಬೆಲ್ಮಣ್ಣ, ಕಾರ್ಕಳ ಈ ರೋಡ್ ನಲ್ಲಿ ಒಂದೇ ಒಂದು ನರ್ಮ ಬಸ್, ಗವರ್ಮೆಂಟ್ ಬಸ್ ಇಲ್ಲ. ಈ ರೋಡ್ ನಲ್ಲಿ ಸಾವಿರಾರು ಕಾಲೇಜ್ ಮಕ್ಕಳು, ಹೈಸ್ಕೂಲ್ ಮಕ್ಕಳು ಎಲ್ಲ ಹೋಗ್ತಾ ಇದ್ದಾರೆ. ಅವರು ಖಾಸಗಿ ಬಸ್ಸುಗಳನ್ನೇ ಅವಲಂಬಿಸಿಕೊಂಡಿದ್ದಾರೆ. ಅವರಿಗೆ ನೋಡಿ, ಸರ್ಕಾರಿ ಬಸ್ಸಿನಲ್ಲಿ ಎಷ್ಟು ಸವಲತ್ತು ಇದೆ. ವರ್ಷಕ್ಕೆ ಒಂದುವರೆ ಸಾವಿರ ಕೊಟ್ರೆ ಎಂಜಿನಿಯರ್ ಕಾಲೇಜಿನ ಮಕ್ಕಳಿಗೆ ಆಗ್ತದೆ, ವರ್ಷಕ್ಕೆ 1,000 ಕೊಟ್ರೆ ಕಾಲೇಜಿನ ಮಕ್ಕಳಿಗೆಲ್ಲ ಉಪಯೋಗ ಆಗ್ತದೆ ಸರ್ಕಾರಿ ಬಸ್ಸಿನಲ್ಲಿ. ಖಾಸಗಿ ಬಸ್ಸಿನಲ್ಲಿ ಈ ಸವಲತ್ತು ಇಲ್ಲ. ನೋಡಿ, ಇಡೀ ರಾಜ್ಯಕ್ಕೆ ಎಲ್ಲಾ ಕಡೆಯಲ್ಲಿ ಗೌರ್ಮೆಂಟ್ ಬಸ್ ಇದೆ, ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಯಾಕೆ ಇಲ್ಲ ಗೌರ್ಮೆಂಟ್ ಬಸ್ ಎಲ್ಲ ರೂಟ್ನಲ್ಲಿ? ಈಗ ನೋಡಿ, ಸರ್ಕಾರಿ ಆಸ್ಪತ್ರೆಗಳಿವೆ, ಯಾಕೆ ಜನರಿಗೆ ಬಡ ಜನರಿಗೆ ಸವಲತ್ತು ಕೊಡ್ಲಿಕ್ಕೆ? ಖಾಸಗಿ ಆಸ್ಪತ್ರೆಗಳು ಇರುವುದು ದುಡ್ಡು ಇದ್ದವರಿಗೆ, ಸರ್ಕಾರಿ ಆಸ್ಪತ್ರೆಗಳು ಇರುವುದು ಬಡವರಿಗೆ. ಈಗ ಹಾಗೆ ಸರ್ಕಾರಿ ಶಾಲೆಗಳಿವೆ, ಅದು ಯಾರಿಗೆ? ಬಡ ಜನರಿಗೆ. ಹಾಗೆ ಸರ್ಕಾರಿ ಬಸ್ಸುಗಳು ಕೂಡ ಇರುವುದು ಬಡ ಜನರಿಗೋಸ್ಕರ. ಹಾಗಾಗಿ ಈ ರೋಡ್ ನಲ್ಲಿ ನರ್ಮ ಬಸ್ಸುಗಳು, ಸರ್ಕಾರಿ ಬಸ್ಸುಗಳು ಅರ್ಧ ಗಂಟೆಗಳನ್ನು ಓಡಲೇಬೇಕು. ಯಾಕಂದ್ರೆ ಇಲ್ಲಿ ಬಡ ರೈತರು ಇದ್ದಾರೆ, ಅವರು ಬಸ್ಸನ್ನು ನಂಬಿಕೊಂಡಿದ್ದಾರೆ, ಅವರಲ್ಲಿ ಬೈಕ್ ಇಲ್ಲ, ಕಾರ್ ಇಲ್ಲ, ಏನಿಲ್ಲ. ಈಗ ಬಸ್ಸಿನಲ್ಲಿ ಹೋಗುವಲ್ಲಿ ಯಾರು? ಬಡವರು ಮಾತ್ರ. ಹಣ ಇದ್ದವರು ಎಲ್ಲ ಕಾರು ಅಥವಾ ಸ್ಕೂಟರ್ ಬೈಕ್ ನಲ್ಲಿ ಹೋಗ್ತಾರೆ, ಬಡವರು ಮಾತ್ರ ಬಸ್ಸಿನಲ್ಲಿ ಹೋಗುವರು. ಇಲ್ಲಿ ಖಾಸಗಿ ಬಸ್ಸಿನಲ್ಲಿ ತುಂಬಾ ದರವನ್ನು ರೇಟ್ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ನಾನು ಹೇಳುದೇನು, ನಮ್ಮ ಈ ರೋಡ್ ನಲ್ಲಿ ಉಡುಪಿ, ಶಂಕರ್ಪುರ, ಮಂಚೇಕಲ್ಲು, ಬೆಲ್ಮನ್, ಕಾರ್ಕಳ ಇಲ್ಲಿ ಅರ್ಧ ಗಂಟೆಗೆ ಬಸ್ಸುಗಳು ಹೋಗುವ ಹಾಗೆ ವ್ಯವಸ್ಥೆ ಆಗ್ಬೇಕು. ಮತ್ತೆ ಇದರ ಬಗ್ಗೆ ಜನಪ್ರತಿನಿಧಿಗಳಿಗೆ ಗಮನ ಕೊಡ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನೋಡಿ, ನಮ್ಮ ಕಾರ್ಕಳ ಇಲ್ಲಿ ಉಡುಪಿ ಬೈಲೂರು, ಹೆರಡ್ಕ ಬೈಲೂರು ಕಾರ್ಕಳಕ್ಕೆ ಅರ್ಧ ಗಂಟೆಗೆ ನರ್ಮ ಬಸ್ ಹೋಗ್ತಾ ಇದೆ. ಅಲ್ಲಿ ಜನಪ್ರತಿನಿಧಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಆದ್ರೆ ಇಲ್ಲಿ ಜನಪ್ರತಿನಿಧಿಗಳ ಬಗ್ಗೆ ನನಗೆ ತುಂಬಾ ಭ್ರಮ ನಿರಸನವಾಗಿದೆ. ನನಗೆ ಏನು ಗಮನ ಹರಿಸುವಂತೆ ನಾವು ಮಾಡ್ತೇವೆ ಸರ್. ಹಾಗಾಗಿ ಇವತ್ತಿನ ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ವಿ. ಅವ್ರು ಇನ್ನು ಮೌನ ವಹಿಸಿದ್ರೆ ಆಗುದಿಲ್ಲ, ಮಾತಾಡ್ಲೇಬೇಕು. ಈಗ ಕರೆ ಮಾಡಿದವ್ರು ಹೇಳ್ತಾರೆ ಅವ್ರು ಬಸ್ ಬೇಕು, ಬಸ್ ಇಲ್ಲ ಅಂತ ಹೇಳಿದ್ರೆ ಹೇಗೆ ಜನರು ಓಡಾಟ ಮಾಡುದು ಹೇಗೆ? ಅವ್ರ ಮಾತಾಡುವಾಗ ಹೇಳಿದ್ರು ಹೆಚ್ಚಿನ ಜನರು ಬಸ್ ಅಲ್ಲಿ ಓಡಾಟ ಮಾಡುವವರು ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬಾ ಕಷ್ಟ ಆಗ್ತದೆ ಅಂತ ಹೇಳ್ತಾರೆ ಸರ್, ನೀವು ಹೇಳ್ಬೇಕು. ಈಗ ಆಕ್ಚುಲಿ ನರ್ಮ್ ಬಸ್ ನಿಲ್ದಾಣದಲ್ಲಿ ನಮಗೆ ನೀವು ಮೊನ್ನೆ ನಿಮ್ಮ ಮಾಧ್ಯಮದವರು ಬಂದಿದ್ರು, ಅಲ್ಲಿ ಬೇರೆ ಬೇರೆ ಮಾಧ್ಯಮದವರು ಬಂದಿದ್ರು, ಬರುವಾಗ ಬಸ್ ಇತ್ತು. ಯಾವ ಬಸ್ಸು ಇತ್ತು ಅಂತ ಹೇಳಿದ್ರೆ ಹೆಚ್ಚುವರಿಯಾಗಿ ಅಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲದ ನಮ್ಮ ಕಾರ್ಕಳಕ್ಕೆ ಹೋಗುವ ಬಸ್ಗಳು ನರ್ಮ್ ಸಿಟಿ ನರ್ಮ್ ಇದರಲ್ಲಿ ಬಂದು
ಅಲ್ಲಿ ಏನಾಗ್ತದೆ ಅಂತ ಇದ್ರೆ ನಾನು ಕೆಲವು ದಿವಸಗಳಿಂದ ಕೇಳ್ತಾ ಇದ್ದೆ ಅಲ್ಲಿ ನಿಲ್ಲಿಕ್ಕೆ ಆಗಲಿಕ್ಕೆ ಜಾಗ ಇಲ್ಲ ಅಂತೇಳಿ ಇಲ್ಲಿ ನಿಲ್ಲಿಸ್ತಾರೆ. ನೋಡುವವರಿಗೆ ಒಂದು ಕಣ್ಣಿಗೆ ಕಾಣುವ ಹಾಗೆ ಏನು ಬಸ್ ಇದೆ ಅನ್ನುವಂಥ ಪರಿಕಲ್ಪನೆ ಏನು ಎಲ್ಲ ಅದು ಮತ್ತೆ ಹೋಗೋದು ಆ ಮತ್ತೊಂದು ಬಸ್ ಸ್ಟ್ಯಾಂಡ್ ಇದೆ ಗೌರ್ಮೆಂಟ್ ಇದು ಅಲ್ಲಿಗೆ ಹೋಗಿ ಅಲ್ಲಿಂದ ಅದು ಹೊರಡು ಹೋಗ್ತದೆ. ಅಷ್ಟರವರೆಗೆ ಬೆಳಿಗ್ಗೆ ಬಂದ ಬಸ್ಸು ಒಂದು ಗಂಟೆಯಿಂದ ಬಂದರೆ ಒಂದು 4 ಗಂಟೆ 3 ಗಂಟೆ ಅಲ್ಲಿ ಪಾರ್ಕ್ ಮಾಡೋದು ಅದು ಅಡ್ಡದಿಡ್ಡಾಗಿ ಇಡ್ತಾರೆ. ಅಲ್ಲಿರುವ ಅಂಗಡಿಯವರಿಗೆ ಯಾರಿಗೂ ವ್ಯಾಪಾರ ಇಲ್ಲ, ಕ್ಯಾಂಟೀನ್ ಅದು ಬಂದಾದಾಗಾಯ್ತು. ಸೊ ಪ್ರಯಾಣಿಕರು ಇಲ್ಲ ಅಲ್ಲಿ, ಪ್ರಯಾಣ 10 ಪ್ರಯಾಣಿಕರು ಇಲ್ಲ, 7 ಪ್ರಯಾಣಿಕರು ಇಲ್ಲ ಅಲ್ಲಿ. ಬೆರಳಿಕೆ ದಿನ ನೋಡ್ತೀವಿ ನಾ ಆದ್ರೂ ಎಂತ ಹೇಳ್ತೇವೆ ಅಧಿಕಾರಿಗಳ ಹತ್ರ ಕೇಳಿದ್ರೆ ಇಲ್ಲ ಬರ್ತದೆ ನಮ್ಮ ಬಸ್ ಇದ್ದಾಗ ಹೇಳಿದ್ರೆ ನಾವು ಎಣಿಸಿದ್ದೇನಂತ ಹೇಳಿದ್ರೆ ಎಲ್ಲಾ ಬಸ್ ಬಂದ್ರೆ ಎಲ್ಲಾ ಜನರು ನಮ್ಮ ಊರಿನ ಜನರು ಇದರ ಫೆಸಿಲಿಟಿ ತಗೊಳ್ತಾರೆ. ನಮ್ಮ ಅಂಗಡಿ ಒಳಗೆ ಬರ್ಲಿಕ್ಕೆ ಅವರಿಗೆ ಒಂದು ವ್ಯವಸ್ಥೆ ಆಗ್ತದೆ. ಸೊ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ನಾನು ಹೆಚ್ಚಿನ ಇದಕ್ಕೆ ನಾನೇ ಒಂದು ಗರಿಷ್ಠ ಬಿಟ್ಟು, ಯಾಕಂದ್ರೆ ನಮಗೆ ನಾವೆಲ್ಲ ಇದನ್ನ ಒಂದು ಒಳ್ಳೆ ರೀತಿಯಲ್ಲಿ ನಡೆಸಬೇಕು. ಯಾಕಂದ್ರೆ ಉಡುಪಿ ಅಂತ ಕೊಡಿದ್ರೆ ನಮಗೆ ಒಂದು ಸರ್ವಿಸ್ ಓರಿಯೆಂಟೆಡ್ ಜಿಲ್ಲೆ ನಮ್ದು. ಯಾಕಂದ್ರೆ ನಾವು ಈಗ ನಮ್ಮ ಯಾತ್ರಿ ನಿವಾಸ ಬಂದು ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ, ಎಲ್ಲರೂ ಬಂದು ನಮಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಇಷ್ಟು KSRTCಯಲ್ಲಿ ಇಷ್ಟು ಒಳ್ಳೇದು ಯಾರು ಮಾಡಲಿಲ್ಲ ಅಂತೇಳಿ ಅವರೇ ಅಪ್ರಿಷಿಯೇಟ್ ಮಾಡ್ತಾರೆ. ಅದಕ್ಕೆ ನಾವು ಖರ್ಚು ಮಾಡಿದ್ದೇವೆ ಅಂದ್ರೆ ಅದನ್ನ ಮೇಂಟೈನ್ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಆಗ್ಬೇಕಲ್ಲ, ಅದನ್ನೆಲ್ಲ ಮಾಡಿದೇವೆ. ಮತ್ತೆ ಉಡುಪಿಯ ಇಲ್ಲ, ಯಾಕಂದ್ರೆ ರೇಟ್ ಜಾಸ್ತಿ, ಜನರಿಗೆ ಸರ್ವಿಸ್ ಕೊಡಬೇಕು. ನಾವೇನು ಜನರು ತಿಂದು ಅದರ ಸಂತೋಷ ಪಟ್ಟರೆ, ನಾವೇನು ಒಳ್ಳೇದನ್ನ ಕೊಟ್ಟು ಒಳ್ಳೇದನ್ನ ತೆಗೊಳ್ಬೇಕು ಅನ್ನುವಂಥ ಭಾವನೆಯಲ್ಲಿ ನಾವು ವ್ಯಾಪಾರ ಮಾಡಿದ್ವಿ. ಇಷ್ಟೋರಿಗೆ ನಾವು ಅದೇ ಒಂದು ಇದರಲ್ಲಿ ಮುಂದುವರಿಸ್ಕೊಂಡು ಬಂದಿದ್ದೇವೆ. ಅದೇ ಆ ಬಸ್ ಪಾರ್ಕಿಂಗ್ ಲಾಟ್ ಆಗಿ ಒಂದು ಪರಿವರ್ತನೆ ಆಗಿದೆ ಒಂದು ಸೈಡಲ್ಲಿ. ಈಗ ಆ ಬಸ್ಸನ್ನು ಅಲ್ಲಿ ಹೆಚ್ಚುವರಿಯಾಗಿ ಸ್ಥಳ ಇಲ್ಲದಕ್ಕೆ ನಿಲ್ಲಿಸ್ತಾ ಇದ್ದಾರೆ. ಜನರ ಕಣ್ಣಿಗೆ ಬಸ್ ಇದೆ, ನಿಜವಾಗಿ ಬಸ್ ರನ್ ಆಗ್ತಾ ಇಲ್ಲ. ಮತ್ತೆ 1 ಗಂಟೆ ಈಗ ಒಂದು ಬಸ್ ಇವತ್ತು 12 ಗಂಟೆಗೆ ಬಂದರೆ 4 ಗಂಟೆ ಮೇಲೆ ಬಸ್ ಬಿಡೋದು. ಹೆಚ್ಚಿನ ಪ್ರಯಾಣಿಕರು ಹಿರಿಯ ನಾಗರಿಕರು ಬರ್ತಾರೆ, ಸ್ಟೂಡೆಂಟ್ಸ್ಗೆಲ್ಲ ಪಾಸ್ ಇಶ್ಯೂ ಮಾಡಿದ್ದಾರೆ. ಬಟ್ ಆ ಪಾಸ್ ಎಲ್ಲಿ ಯೋಜನೆ ಆಗ್ತದೆ ಗೊತ್ತಿಲ್ಲ, ಅದರ ಅವರ ಪ್ರಯೋಜನ ಏನು ಗೊತ್ತಿಲ್ಲ. ಓಕೆ ಓಕೆ, ಹಾಗೆ ಕಾರ್ಯಕ್ರಮದಲ್ಲಿ ಒಂದು ಕಾಲ್ ಇದೆ, ಅವ್ರ ಜೊತೆ ಮಾತಾಡುವ. ಹಲೋ, ನಮಸ್ತೆ, ಜಗದೀಶ್ ರಾವ್ ಅವರೇ. ಹಲೋ, ಓಕೆ, ನಾನು ಅಮೃತ್ಸರ್, ನಿಮ್ಮ ಹತ್ರ ಒಂದು ಕೇಳಬೇಕು. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಯಾಕೆ ಉಡುಪಿಯ ಒಂದು ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳು ಯಾಕೆ ಮಾತಾಡ್ತಾ ಇಲ್ಲ, ಯಾಕೆ ಮೌನ ವಹಿಸ್ತಾ ಇದ್ದಾರೆ? ಒಂದನೇದು, ಅವರವರ ಜೀವನ ಮಾಡಲಿಕ್ಕೆ ಇವತ್ತು ಜನ ಪರದಾಡ್ತಾ ಇದ್ದಾರೆ. ಯಾರು ಹೋರಾಟ ಪ್ರತಿಭಟನೆ ಒತ್ತಡ ಹಾಕುದು, ಯಾರು ಅವರವರ ಜೀವನದ ಧಾವಂತದಲ್ಲಿ ಮಗ್ನ ಆಗಿದ್ದಾರೆ. ನಾನು ಹೇಳೋದು ಮತ್ತೆ ಮತ್ತೆ, ಸರ್ಕಾರದ ಭಾಗ ಆಗಿರುವಂಥ ಶಾಸಕರುಗಳು ಈಗ ದುರದೃಷ್ಟವಶಾತ್ ನಮ್ಮ ಜಿಲ್ಲೆಯಲ್ಲಿ ವಿರೋಧ ಪಕ್ಷದ ಒಬ್ಬ ಶಾಸಕವೂ ಇಲ್ಲ ಇಲ್ಲಿ. ಇಲ್ಲಾದರೆ ಅಂದರೆ ನಮ್ಮ ಪಕ್ಷದ, ನಾವು ಅವರ ಮುಖಾಂತರ ಹೋರಾಟ ಮಾಡ್ಬೋದು, ಒಂದು ಏನಾದರೂ ವಿಧಾನಸೌಧದಲ್ಲೋ ಎಲ್ಲೋ ಇದ್ರ ಬಗ್ಗೆ ಎತ್ತಬೋದು ವಿಷಯ ವಿಧಾನ ಪರಿಷತ್ತಲ್ಲೋ. ಆದರೆ ಜನರಿಂದ ಮತ ತಕೊಂಡು ಜನರಿಗೋಸ್ಕರ ಕೆಲಸ ಮಾಡಬೇಕಾಗಿರುವಂತಹ ಶಾಸಕರುಗಳೇ ಇವತ್ತು ಜನರಿಗೆ ತೀವ್ರವಾಗಿ ಕಾಡ್ತಾ ಇದ್ದಂಥ ಈ ಸಮಸ್ಯೆ ಬಗ್ಗೆ. ನೀವು ಒಂದು ಮಾಧ್ಯಮವಾಗಿ ಎಷ್ಟು ಆಸಕ್ತಿಯಿಂದ ಇದನ್ನು ತಗೊಂಡಿದ್ದೀರಾ? ಈಗ ಇವರದ್ದು ಉದಾಹರಣೆ ನಾನು ಹೇಳ್ತೇನೆ. ಇವರಲ್ಲಿ ನಮ್ಮ ನೇಬರ್ ಒಬ್ಬರದ್ದು ಹೋಟೆಲೂ ಇದೆ. ಈಗ ಸಹಜವಾಗಿ ವ್ಯಾಪಾರ ಇಲ್ಲ ಹೇಳಿಕೊಳ್ಳೆ ಒಂದು ಬಿಸ್ಕುಟ್ ಅಂಬಡಿಗೆ 5 ರೂಪಾಯಿ ಜಾಸ್ತಿ ಮಾಡ್ತಾರೆ, ಅವರು ಬೆಲೆ ಏರಿಕೆ ಮಾಡ್ತಾರೆ. ಈ ಯಾವುದೇ ಹೌದು, ಅವರ ಸಂಬಳ ಕೊಡಬೇಕು, ಬಾಡಿಗೆ ಕೊಡಬೇಕು. ಈಗ ಆಯಿತು, ನಮ್ಮದೆಲ್ಲ ಜನರದ್ದು ಬಿಡಿ, ಇಲ್ಲಿ ಇವರೆಲ್ಲ 100,000 ಗಟ್ಟಲೆ 1,00,000 ಗಟ್ಟಲೆ ಹಾಕಿ ಅಲ್ಲಿ ಏನೋ ಟೆಂಡರ್ ತಗೊಂಡಿರ್ತಾರೆ. ಸರ್ಕಾರ ಇವರಿಗಾದರೂ ಬಾಡಿಗೆ ಕಮ್ಮಿ ಮಾಡಿದ? ಬಾಡಿಗೆ ಕೊರೋನಾ ಸಂದರ್ಭದಲ್ಲಿ ಸ್ವಲ್ಪ ಅಷ್ಟೇ ಮಾಡಿ ಬಿಟ್ರೆ, ಈಗ ಮೊದಲೇ ಎಷ್ಟು ಕೊಡ್ತಾ ಇದ್ದೀರಾ ಅಷ್ಟೇ ಉಂಟು, ಅದು 10% ಈಗ ಹೈಕ್ ಆಗಿದೆ ಅವರ ಕಾನೂನು ಪ್ರಕಾರ. ಅದನ್ನು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಈಗ. ಯಾಕಂದ್ರೆ ನೀವು ಬಸ್ ಸಂಪೂರ್ಣವಾಗಿ ಬಿಡುವವರೆಗೆ, ನಾವು ಇವತ್ತಿಂದ ಅಲ್ಲ ಸಂಪೂರ್ಣವಾಗಿ ಬಿಡ್ತಾರೆ, ಅವರ ಹತ್ರ ಹೇಳಿದೆ ಬಿಡ್ತಾರೆ ಅವರು ಅಲ್ಲ ಹೇಳಿ. ನಮ್ಮ ಮನವಿ ಏನಂತ ಹೇಳಿದ್ರೆ, ಸಂಪೂರ್ಣವಾಗಿ ಬಸ್ ಬರುವವರೆಗೆ ನಮಗೆ ಬಾಡಿಗೆ ಏನಾದರೂ ಕಮ್ಮಿ ಮಾಡಿ ಅಲ್ವಾ. ಈಗ ನಾವು ನಮ್ಮ ಜನರ ಪರವಾಗಿ ಮಾತಾಡ್ತೇವೆ ಒಂದು ಸೈಡ್ ಅಲ್ಲ, ನಮ್ಮ ಪರವಾಗಿ ಕೂಡ. ಯಾಕಂದ್ರೆ ನಾವು ಇಷ್ಟು ಬಾಡಿಗೆ ಕಟ್ಟಬೇಕು, ನಮ್ಮ ಪೂರ್ಣವಾಗಿ ಬಸ್ ಬಿಡುವಂತ ಲಕ್ಷಣಗಳು ಇಲ್ಲ. ಹಂತ ಹಂತವಾಗಿ ಬಸ್ಸುಗಳನ್ನ, ಈಗ ನಿಮ್ಮ ವೋಲ್ವೋ ಎಲ್ಲಿ ಹೋಯ್ತು, ಮಂಗಳೂರು ಉಡುಪಿ ವೋಲ್ವೋ ಉಂಟಾ? ಉಂಟಾ? ಇಲ್ಲ, ಅದು ಸ್ಟಾಪ್ ಆಯಿತು. ಸರ್ಕಾರಿ ಬಸ್ ಅಲ್ವಾ, ಎಷ್ಟು ಒಳ್ಳೆ ಸರ್ವಿಸ್ ಕೊಡ್ತಿತ್ತು, ಅದು ಎಲ್ಲಿ ಹೋಯ್ತು ಹೇಳಿ ಗೊತ್ತಿಲ್ಲ. ಈಗ ಬಸ್ ಸ್ಟಾಪ್ ಆದರೆ ಪಬ್ಲಿಕ್ಕಿಗೆ ಬೇರೆ ದಾರಿ ಇಲ್ಲದೆ ಪ್ರೈವೇಟ್ ಬಸ್ಸಲ್ಲಿ ಓಡಾಡ್ತಾರೆ.
ಇವ್ರು ಎಂತ ಮಾಡುದು ಹೇಳಿ, ಈಗ ಇವರು ಅಂಗಡಿ ಬಂದ್ ಮಾಡಿದ್ರು, ಇವರು ಇಂಟೀರಿಯರ್ ಗೆ ಒಂದು 20 ಲಕ್ಷ ಖರ್ಚು ಮಾಡಿರ್ತಾರೆ, ಇಲ್ಲ ಇವರು ಲಾಡ್ಜ್ ಮಾಡಿದ್ದಾರೆ. ಓಕೆ ಸರ್, ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡುವಾ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಶ್ರೀರಾಮ್ ದಿವಾನ ಅಂತ, ಮೂಡುಬಿಳ್ಳೆಯಿಂದ ಮಾತಾಡ್ತಾ ಇರೋದು. ಮಾತಾಡಬಹುದಾ? ಖಂಡಿತ ಸರ್, ಮಾತಾಡಿ. ಈಗ ಇವತ್ತು ನೀವು ಏನೋ ಒಂದು ನರ್ಮಭಟ್ಟನ ಬಗ್ಗೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ, ಬಹಳ ಒಳ್ಳೆಯ ಕಾರ್ಯಕ್ರಮ ನಿಮ್ದು. ಅದಕ್ಕೆ ನಾಗರಿಕರ ಪರವಾಗಿ ನಾನು ನಿಮ್ಮ ಸಂಸ್ಥೆಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ, ಒಂದು ಮುಖ್ಯವಾಗಿ. ಎರಡನೇದು, ನಮ್ಮ ಪ್ರಮೋದ್ ಮದ್ದರಾಜರು ಉಡುಪಿಯ ಶಾಸಕರಾಗಿದ್ದ ಅವಧಿಯಲ್ಲಿ ಅವರು ಮಾಡಿದಂತ ಒಂದು ಒಳ್ಳೆಯ ಕೆಲಸ, ನರ್ಮ ಬಸ್ಗಳನ್ನು ನಮ್ಮ ಉಡುಪಿ ಜಿಲ್ಲೆಗೆ ತಕ್ಕೊಂಡು ಬಂದು ಏನು ಕೆಲಸ ಮಾಡಿದ್ದಾರೆ, ಅದಕ್ಕಾಗಿ ಕೂಡ ಪ್ರಮೋದ್ ಮದ್ದರಾಜರನ್ನು ಮಾಜಿ ಶಾಸಕರು ಅವರು ಶಾಸಕರಾಗಿದ್ದ ಅವಧಿ ಅವರನ್ನು ನಾನು ಸಮಸ್ತ ನಾಗರಿಕರ ಪರವಾಗಿ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಈಗ ಅವರು ಈ ನರ್ಮ ಬಸ್ ಅನ್ನು ಒಂದು ಸ್ಥಳಾಂತರ ಮಾಡುವಂತ ಒಂದು ಹುನ್ನಾರ ಈಗಾಗಲೇ ಅದು ಪತ್ರಿಕೆಗಳಲ್ಲಿ ವರದಿಯಾಗಿದೆ, ಜನರು ಕೂಡ ಸಾರ್ವಜನಿಕವಾಗಿ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇವತ್ತು ಚರ್ಚೆ ಆಗ್ತಾ ಉಂಟು, ಬಹಳ ಗಂಭೀರವಾಗಿ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಉಂಟು. ಪ್ರಮೋದ್ ಮದ್ದರಾಜರು ಒಳ್ಳೆ ಕೆಲಸ ಮಾಡಿದ್ದಾರೆ, ಹೌದು, ಈಗ ಅವರು ಸುಮ್ಮನೆ ಇರಬಾರ್ದು, ಹೇಳಿಕೆ ಕೊಟ್ಟು ಕೂಡ ಸುಮ್ಮನೆ ಇರಬಾರ್ದು, ಅವರು ಬೀದಿಗಳಿದು ಸರ್ಕಾರವನ್ನು ನಡುಗಿಸುವ ರೀತಿಯಲ್ಲಿ ಮತ್ತೆ ಅವರೆಲ್ಲ ಏನು ಒಂದು ನಕಾರಾತ್ಮಕವಾದ ನಿರ್ಧಾರ ಏನು ಅಂತ ಸರ್ಕಾರದ್ದು ಅದನ್ನು ಅವ್ರು ಹಿಂತಕ್ಕೊಡ್ಬೇಕು, ಹಿಂತಕ್ಕೊಂಡು ಇಲ್ಲಿ ನರ್ಮ ಬಸ್ 41 ಅಲ್ಲ ಇನ್ನು 82 ಬಸ್ ಹಾಕ್ಬೇಕು ಇಡೀ ಉಡುಪಿಯಲ್ಲಿ. ಇದೇನು ಉಡುಪಿ ಮತ್ತೆ ಮಂಗಳೂರಲ್ಲಿ ಕೂಡ ಬೆಂಗಳೂರಿನ BMTC ಆಗಿ ಸಾರ್ವಜನಿಕರಿಗೆ ಬಹಳ ಸಹಕಾರ ಆಗ್ತದೆ ಈ ನರ್ಮ ಬಸ್ನಿಂದ. ಅದರ ಮೆಟ್ಟಿಲು ಕೂಡ ಹಾಗೆ ವಯೋವೃದ್ಧರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ ಆ ಬಸ್ಸಿಗೆ ಹತ್ತಲಿಕ್ಕೆ ಬಹಳ ಸುಲಭ ಆಗ್ತದೆ. ಖಾಸಗಿ ಬಸ್ಸಿಗಿಂತ ನರ್ಮ ಬಸ್ಸಿನ ಉಪಯೋಗಗಳಲ್ಲಿ ಹಲವು ಇದೆ, ನಾನು ಇಲ್ಲಿ ಅದನ್ನು ಹೇಳಲಿಕ್ಕೆ ಹೋಗಿದ್ರೆ ಸಮಯ ಹೆಚ್ಚಾಗಬಹುದು. ಹಾಗಾಗಿ ಇಲ್ಲಿ ಆಡಳಿತ ಪಕ್ಷ ಇದೆ, ಭಾರತೀಯ ಜನತಾ ಪಕ್ಷ ಏನು ಮಾಡ್ತದೆ, ಇಡೀ ಭಾರತೀಯ ಜನತಾ ಪಕ್ಷ, BJP, ಯುವಮೋರ್ಚಾ, ABVP ಎಲ್ಲ ಏನು ಮಾಡ್ತದೆ ಅಂತ ನನಗೆ ಗೊತ್ತಾಗುವುದಿಲ್ಲ. ಈ ಒಂದು ಒಬ್ಬ ಬಸ್ ಮಾಲಕರಿಗೆ ಬೇಕಾಗಿ ಬಸ್ ಮಾಲಕರ ಪದತಲಕ್ಕೆ ಇಡೀ ಪಕ್ಷವನ್ನು ಒಂದು ತೆಕ್ಕೊಂಡು ಹೋಗಿ ಇವರು ಇಡ್ತಾರೆ ಅಂತಾದ್ರೆ ಇದಕ್ಕಿಂತ ದೊಡ್ಡ ದುರಂತ ಇಲ್ಲ. ಇಲ್ಲಿ ಕಾಂಗ್ರೆಸ್ ಪಕ್ಷ ಇದೆ, ಅಶೋಕ್ ಕುಮಾರ್ ಕೊಡವರಂತ ಜಿಲ್ಲಾಧ್ಯಕ್ಷರಿದ್ದಾರೆ, AAP ಅಂತ ಹೇಳ್ತಾರೆ, JDS ಅಂತ ಪಕ್ಷ ಪತ್ರಿಕೆಗಳಲ್ಲಿ ಹೇಳಿಕೆಗಳನ್ನು ಕಾಣ್ತಾರೆ. ಆದ್ರೆ ಯಾರೂ ಕೂಡ ಇದುವರೆಗೆ ಈ ನರ್ಮ ಬಸ್ಸಿನ ಬಗ್ಗೆ ಪತ್ರಿಕೆಗಳಲ್ಲಿ ವರದಿಯಾದ್ರೂ ಕೂಡ, ಜಿಲ್ಲೆಯಾದ್ಯಂತ ಸಾರ್ವಜನಿಕರು ಇವತ್ತು ಚರ್ಚೆ ಮಾಡ್ತಾ ಇದ್ರು ಕೂಡ ಯಾವುದೇ ಪಕ್ಷಗಳು ಒಂದು ಗಂಭೀರವಾಗಿ ನೆನೆಸಿಕೊಂಡು ಬೀದಿಗಿಳಿದು ಹೋರಾಟ ಮಾಡುವಂತಹ ಕೆಲಸಗಳನ್ನು ಮಾಡದೇ ಇರುವಂತದ್ದು ಇಡೀ ನಮ್ಮ ಜಿಲ್ಲೆಯ ಒಂದು ದುರಂತ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನಾದ್ರೂ ಕೂಡ ಪ್ರಮೋದ್ ಮದ್ದರಾಜರು ತಾವೇ ಕೈಗೊಂಡ ಒಂದು ಒಳ್ಳೆ ಕಾರ್ಯ, ಅದನ್ನು ಉಳಿಸಬೇಕಾದ್ರೆ ಅವರು ಬೀದಿಗಿಳಿಬೇಕು. ರಾಜಕೀಯ ಪಕ್ಷಗಳು ಪಕ್ಷ ಭೇದ ಮರೆತು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, NSV ಇರ್ಬೋದು, ಯುವ ಕಾಂಗ್ರೆಸ್ ಇರ್ಬೋದು, ABVP ಇರ್ಬೋದು, ಇವರೆಲ್ಲರೂ AAP, JDS, ಇಡೀ ಮತ್ತೆ ಸಂಘ ಸಂಸ್ಥೆಗಳು ಈ ನರ್ಮ ಬಸ್ಸುಗಳನ್ನು ಉಳಿಸಬೇಕು ಮತ್ತು ಹೆಚ್ಚು ಮಾಡಬೇಕು, ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು, ಹಳ್ಳಿ ಹಳ್ಳಿಗೆ ಮೂಲೆ ಮೂಲೆಗೆ ಈ ನರ್ಮ ಬಸ್ಸುಗಳು ಹೋಗುವ ಹಾಗೆ ಮಾಡಬೇಕು ಅಂತ ನಾನು ನಾಗರಿಕರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೇನೆ. ಓಕೆ ಸರ್, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ನಾಗರಿಕರ ಪರವಾಗಿ ನೀವು ನಿಮ್ಮ ಅಭಿಪ್ರಾಯವನ್ನ ಹೇಳ್ತೀರಾ. ಇನ್ನು ದಿವಾಕರ್ ಸರ್, ಇನ್ನು ಕೂಡ ನಾಗರಿಕರು ಸುಮ್ಮನೆ ಕೂತ್ಕೊಂಡ್ರೆ ಆಗುದಿಲ್ಲ, ಏನಾದರೂ ಒಂದು ಮನವಿ ಮಾಡಬೇಕು ಸರ್ಕಾರಕ್ಕೆ, ಇಲ್ಲ ಅಂತ ಹೇಳಿದ್ರೆ ಒಟ್ಟಾಗಿ ಹೋರಾಟವನ್ನ ಮಾಡಬೇಕು. ಯಾವ ರೀತಿಯಲ್ಲಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಕೇಳ್ತೀನಿ. ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡುವ. ಶಿವಕುಮಾರ್ ಶೆಟ್ಟಿಗಾರ್ ಅಂತ ಹೇಳಿ. ನಮಸ್ತೆ ಸರ್. ನಮಸ್ತೆ, ನಾನು ಶಿವಕುಮಾರ್ ಅಂತ, ಮೇಡಮ್ ಮಣಿಪಾಲದಲ್ಲಿ ಶಿವಕುಮಾರ್ ಶೆಟ್ಟಿಗಾರ್ ಅಂತ ಮಾತಾಡುದು ಮೇಡಮ್. ಹಾಗೆ ಹೇಳಿ ಸರ್. ಎಸ್ ಮೇಡಮ್, ಈ ನರ್ಮ್ ಬಸ್ ನಮ್ಮ ಉಡುಪಿಯಿಂದ ಹಾಸನಕ್ಕೆ ಟ್ರಾನ್ಸ್ಫರ್ ಆಗುದ್ರಲ್ಲಿ ಇದರಲ್ಲಿ ನೇರವಾದ ಹೊಣೆ ಯಾರಂತ ಹೇಳುದಂದ್ರೆ ನಮ್ಮ ಉಡುಪಿ ಸರ್ಕಾರಿ ಇದು ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರು, ಯಾವಾಗ ಕರ್ನಾಟಕ ರಾಜ್ಯದ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರಾದ್ರು ಆವತ್ತಿಂದ ಇದು ಬಂದ ಪ್ರಾಬ್ಲಮ್ ಮೇಡಮ್. ಆಯ್ತಾ, ಇದು ಆಕ್ಚುಲಿ ಬೈ ದ ಪೀಪಲ್ ಫಾರ್ ದ ಪೀಪಲ್ ಟು ದ ಪೀಪಲ್ ಅಂತ ಹೇಳಿ ಜನರೇ ಜನರಿಗೋಸ್ಕರ ಜನರಿಂದ ನಡೆಸಲ್ಪಡೋ ಸರ್ಕಾರ ಅಲ್ಲ ಮೇಡಮ್. ಅದಕ್ಕೆ ಅವರು ಜನರಿಗೆ ಸರ್ವಿಸ್ ಕೊಡೋದು ಬಿಟ್ಕೊಂಡು ಖಾಸಗಿ ಅವರಿಗೆ ಲಾಭ ಮಾಡೋದನ್ನ ನೋಡ್ತಾರೆ ಬಿಟ್ರೆ ಜನರಿಗೆ ಸರ್ವಿಸ್ ಕೊಡೋದು ಯಾರು ಮೇಡಮ್? ಎಷ್ಟೋ ಜನ ಎಷ್ಟೋ ಕಡೆಗೆ ಉಡುಪಿಯಿಂದ ಕುಂದಾಪುರದವರೆಗೆ ನರ್ಮ್ ಬಸ್ ಇಲ್ಲ. ಆಯ್ತಾ, ಉಡುಪಿಯಿಂದ ಅಮಾಸ್ ಬೈಲ್ವರೆಗೆ ಮಾತ್ರ ಇದೆ ಬಿಟ್ರೆ ಖಾಸಗಿಗೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ ಮೇಡಮ್. ಈ ವಿಷಯದಲ್ಲಿ DC ಅವರು ತಲೆ ಕೆಡಿಸ್ಕೊಳ್ಳೋದಿಲ್ಲ, RTO ದವರು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾಕಂದ್ರೆ ಇದರಲ್ಲಿ ಇವ್ರದ್ದೇ ಅಧ್ಯಕ್ಷರದ್ದೇ ಅಲ್ಟಿಮೇಟ್ ತೀರ್ಮಾನ ಅದಾಗಿದೆ ಮೇಡಮ್. ಆ ವಿಷಯದಲ್ಲಿ ನಾನು ತುಂಬಾ ಮಾತಾಡಿದ್ದೇನೆ. ಒಂದ್ ವೇಳೆ ನರ್ಮ್ ಬಸ್ ನಮ್ಮ ಉಡುಪಿಯಿಂದ ಒಂದ್ ವೇಳೆ ಮರೆಯಾದ್ರೆ ನಾವು ನಮ್ಮ ಮಾಜಿ ಪ್ರಮೋದ್ ಮದ್ರಾಜ್ ಮತ್ತೆ ಅಮೃತ್ಸಣೆ ಅವರ ವತಿಯಿಂದ ನಾವು DC ಆಫೀಸ್ ಅಲ್ಲಿ ನಾವು ಮುಷ್ಕರ ಹೂಡದಂತೂ ಗ್ಯಾರಂಟಿ ಮೇಡಮ್. ಇಷ್ಟೊಂದು ನಮ್ಗೆ ಸಾಮಾಜಿಕ ಕಾಳಜಿ ಇಲ್ಲದ ಮೇಲೆ ಜನರಿಂದ ಓಟ್ ತಗೊಂಡು ಅವ್ರ ಜನರಿಗೆ ಒಂದು ಸರ್ವಿಸ್ ಕೊಡ್ಬೇಕಿತ್ತು ಅಲ್ಲ ಮೇಡಮ್. ಓಕೆ ಸರ್, ಅಮೃತ್ ಶಣೆ ಅವರು ಇಲ್ಲೇ ಇದ್ದಾರೆ ಸರ್. ಓಕೆ, ಇವರ ಮಾತಿಗೆ ನೀವೇನ್ ಹೇಳ್ತೀರಾ? ಈಗ ಅವ್ರು ಹೇಳಿದ್ದಾರೆ, ನಾನು ಪ್ರತಿಭಟನೆ ಮಾಡುವ ಬಗ್ಗೆ ಈಗಾಗಲೇ ಆಲೋಚನೆಯಲ್ಲಿ ಇದ್ದೇನೆ. ಮತ್ತೆ ವ್ಯಾಪಾರಿಗಳು ನಮ್ಗೆ ಬೆಂಬಲ ಕೊಡ್ಬೇಕು, ಯಾಕಂದ್ರೆ ಇವರು ಕೂಡ ಒಂದು ಬೇರೆ ರೀತಿಯ ವಿಕ್ಟಿಮ್ಸ್ಗಳು, ಸಾರ್ವಜನಿಕರು ವಿಕ್ಟಿಮ್ಸ್, ಇವರಿಗೆ ಕೂಡ ಅನ್ಯಾಯ ಆಗಿದೆ. ಹಾಗೆ
ಎಲ್ಲರನ್ನ ಸೇರಿಸಿ ಮೇಡಮ್. ಲಾಸ್ಟ್ ಟೈಮ್ ಒಂದ್ಸಲ ಈ ಆರ್ಟಿಗದವರು ನಿಗದಿ ಮಾಡಿದ ಬೆಲೆಕ್ಕಿಂತ ಖಾಸಗಿ ಇದ್ರೆ ಅವ್ರು ಸಹ ಒಂದು ಅವರು ಅವರದ್ದೇ ಆದ ಬೆಲೆ ತಕೊಳ್ಳಿದ್ದಾರೆ. ಈ ರೀತಿ ವಿಷಯದಲ್ಲಿ ನಾನು ಆ ಗಂಗಾಧರ ಅವರು ಹೇಳಿದಾಗ ನನಗೆ ಏನ್ ಮಾಡ್ಲಿಕ್ಕೆ ಆಗುದ್ರೆ ಜಾಸ್ತಿ ಮಾತ್ರ ನನ್ನನ್ನೇ ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನುವಂತ ಪರಿಸ್ಥಿತಿ ಇದೆ. ಈ ವಿಷಯದಲ್ಲಿ ಡಿಸಿ ಅವರಿಗೂ ಪವರ್ ಇಲ್ಲ, ನಮ್ಮ ಆರ್ಟಿಗದವರಿಗೆ ಪವರ್ ಇಲ್ಲ ಅಂದ್ರೆ ಏನರ್ಥ ಮೇಡಮ್? ಹಾಗಾದ್ರೆ ಒಬ್ಬ ವ್ಯಕ್ತಿಗೆ ಬಿಜೆಪಿ ಅಧ್ಯಕ್ಷರು ಹೌದು, ಅವರು ಜನರಿಗೆ ಸರ್ವಿಸ್ ಕೊಡಬೇಕಾದ್ರೆ ಅವರು ಒಂದು ಪ್ರಶ್ನೆಯನ್ನ ನಿಮ್ಗೆ ಕೇಳ್ತಾರಂತೆ ಶೆಟ್ಟಿಗಾರ. ಈ ಖಾಸಗಿ ಬಸ್ನವರು ಕೊರೋನಾ ಟೈಮಲ್ಲಿ ತಾತ್ಕಾಲಿಕ ಅಂತೇಳಿ ಸ್ವಲ್ಪ ಪ್ರಯಾಣ ದರ ಜಾಸ್ತಿ ಮಾಡಿದ್ರ, ಅದು ಕಮ್ಮಿ ಮಾಡಿದ್ರ ಆಮೇಲೆ? ಖಂಡಿತ ಕಡಿಮೆ ಮಾಡಲಿಲ್ಲ ಸರ್, ಜಾಸ್ತಿ ಮಾಡಲಿಲ್ಲ. ಅವ್ರಿಗೆ ಗೊತ್ತಿದೆ ಕಡಿಮೆ ಮಾಡೋದ್ರಲ್ಲಿ ಯಾವ ಆರ್ಡರ್ ಬರಲಿಲ್ಲ, ಆರ್ಡರ್ ಬಂದ್ರೆ ಅವ್ರು ಮಾಡೋದೇ ಇಲ್ಲ. ಸರ್ ಇದು ಮೇಡಮ್, ಇದು ನಿಮ್ಮ ನಿಮ್ಮ ಮಾಧ್ಯಮದ ಮೂಲಕ ನೀವು ಮಾಡ್ತಾ ಇದ್ರಲ್ಲ, ಇದು ಒಂದು ಗ್ರೇಟ್. ಜನರ ಬಗ್ಗೆ ನಿಮ್ಗೆ ಇಷ್ಟೊಂದು ಕಾಳಜಿ ಉಂಟಲ್ಲ, ಇದು ಖಂಡಿತ ಅದು ಚೇಂಜ್ ಆಗುದಿಲ್ಲ. ಚೇಂಜ್ ಆಗ್ಲಿಕ್ಕೆ ಉಡುಪಿ ಜನ ಖಂಡಿತ ಬಿಡ್ತಾ ಇಲ್ಲ, ಮುಷ್ಕರ ಆಗುದಂತ ಗ್ಯಾರಂಟಿ. ಹಾಗೆ ನೀವೆಲ್ಲರೂ ಕೂಡ ಒಟ್ಟಾಗಿ ಹೋರಾಟವನ್ನ ಮಾಡಬೇಕು. ಖಂಡಿತ ಮೇಡಮ್, ಖಂಡಿತ ನಾವು ಇದರಲ್ಲಿ ಎಲ್ಲರೂ ಇದರಲ್ಲಿ ಕೈಗೂಡಿಸ್ತೇವೆ. ಯಾಕಂದ್ರೆ ಆರ್ಟಿಒ ಆರ್ಡರ್ ಎಷ್ಟಿದೆ, ಇವ್ರು ಎಷ್ಟು ತಗೊಳ್ತಾರೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಇದೆ ನನ್ನ ಹತ್ರ. ಯಾಕಂದ್ರೆ ಮೇಡಮ್ ಉಡುಪ ಒಂದು ನಿಮಿಷ ಟೈಮ್ ಕೊಡಿ. ಅವರು ನಮ್ಮ ಅಧ್ಯಕ್ಷರೇ, ಖಾಸಗಿ ಬಸ್ ಮಾಲೀಕರ ಅಧ್ಯಕ್ಷರೇ ಗೌರ್ಮೆಂಟ್ ಹತ್ರ ಹೋಗಿ, ನಮ್ಮ ಮುಖ್ಯಮಂತ್ರಿ ಅವ್ರ ಹತ್ರ ಹೋಗಿ ಬಸ್ ರೇಟ್ ಅನ್ನು ಜಾಸ್ತಿ ಮಾಡಿ ಅಂತ ಹೇಳಲಿಕ್ಕೆ ಅವ್ರಿಗೆ ಏನ್ ರೈಟ್ಸ್ ಇದೆ ಮೇಡಮ್ ಅಲ್ವಾ? ಅವ್ರಿಗೆ ಜನರು ಸರ್ವಿಸ್ ಕೊಡ್ಬೇಕು ಬಿಟ್ರೆ ಈ ತರ ಎಲ್ಲ ಮಾಡಬಾರ್ದು ಮೇಡಮ್. ಓಕೆ ಸರ್, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ನಿಮ್ಮ ಹಲವಾರು ಪ್ರಶ್ನೆಗಳನ್ನು ಕೂಡ ಹಾಕಿದ್ದಾರೆ. ಇವರು ಹೇಳಿದ್ದು ಇನ್ನೊಂದು ಪಾಯಿಂಟ್, ಒಂದು ಕಡೆ ಸರ್ಕಾರದ ವ್ಯವಸ್ಥೆಯನ್ನು ತೆಗೆದು ಬಿಸಾಡುದು, ಖಾಸಗಿ ಮಾತ್ರ ಹೋಗ್ಲಿ ಹೇಳಿ, ಅಷ್ಟು ಹೊಟ್ಟೆ ತುಂಬುದಿಲ್ಲ ಅವರಿಗೆ. ಖಾಸಗಿಯ ದರವನ್ನು ಜಾಸ್ತಿ ಮಾಡುದು ತುಂಬಾ ಎಕ್ಸಾರ್ಬಿಟೆಂಟ್, ಅಂದ್ರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಮಾಡಿದ್ರು. ಅದಕ್ಕೆ ಕೊಟ್ಟ ಕಾರಣ ಏನಂದ್ರೆ, ನೋಡಿ ಇದೊಂಥರ ಜೋಕ್ ಇದೆಲ್ಲ. ಅದಕ್ಕೆ ಕೊಟ್ಟ ಕಾರಣ, ನಮಗೆ ಬಸ್ನಲ್ಲಿ ರಿಸ್ಟ್ರಿಕ್ಷನ್ ಇದೆ ಇಷ್ಟು ಪ್ಯಾಸೆಂಜರ್ ಅಂತೇಳಿ. ಆದ್ರೆ ನಾನು ಯಾವ ಬಸ್ನಲ್ಲಿ ಕೂಡ ಮುಂಚಿನ ಹಾಗೆ ತುಂಬಿ ತುಳುಕುವ ಪ್ಯಾಸೆಂಜರ್ಸ್ ಅನ್ನೇ ನೋಡಿ, ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಏನು ಇರುದಿಲ್ಲ. ಸುಮ್ಮನೆ ಒಮ್ಮೆ ಡಿಸಿ ಅವರು ಒಂದು ಸ್ವಲ್ಪ ಗಿಮಿಕ್ ಮಾಡಿದ್ರೆ ಅಲ್ಲಿ ಬಂದು ಬಿಟ್ರೆ, ಅದು ಯಾವ ಬಸ್ನವರಿಗೆ ಉಡುಪಿಯಲ್ಲಿ ಫೈನ್ ಹಾಕಿದ್ದಾರೆ ಓವರ್ ಕ್ರೌಡ್ ಮಾಡಿದಕ್ಕೆ? ನಾವೆಲ್ಲ ಕಾರ್ನಲ್ಲಿ ಹೋಗುವಾಗ ಇಣಕಿ ಮಾಸ್ಕ್ ಹಾಕಿದಾರ ನೋಡ್ತಾರಲ್ಲ, ಬಸ್ ಮಾಲೀಕರಿಗೆ ಎಷ್ಟು ಫೈನ್ ಹಾಕಿದೆ ನೀವು ಮೀಡಿಯಾ ಅಲ್ಲ ಹೇಳಿ ನನಗೆ. ಇದು ಒಂದು ಕಡೆ ರೇಟ್ ಜಾಸ್ತಿ ಮಾಡೋದು, ಇನ್ನೊಂದು ಕಡೆ ಕಾನೂನು ಉಲ್ಲಂಘನೆ ಮಾಡೋದು, ಇನ್ನೊಂದು ಕಡೆ ಅದನ್ನು ನೋಡಿ ಪೊಲೀಸರು ಕಣ್ಣು ಮುಚ್ಚಿ ಕೂತ್ಕೊಳ್ಳೋದು, ಇನ್ನೊಂದು ಕಡೆ ಸಾಮಾನ್ಯ ನಾಗರಿಕರು ನಮ್ಮಂಥವರು ಹೋದಾಗಲಿ ಮಾಸ್ಕ್ ಹಾಕಲಿಲ್ಲ, ಇನ್ನೊಂದೆಂಥ ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ, ಈಗ ಮದುವೆಗೆ 500 ಜನ, ಇದೆಲ್ಲ ಎಂಥ ಈ ಸರ್ಕಾರ ಎಂಥ ಮಾಡ್ತಾ ಇದೆ, ಸಾರ್ವಜನಿಕರನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ಅಂತ ಹೇಳ್ಬೋದು ಅಷ್ಟೆ. ಬಟ್ ವೋಟ್ ಹಾಕಿದ್ದು ನಾವೇ, ನಾನು ಹಾಕಲಿಲ್ಲ, ನೀವು ಹೇಳಬೇಕು ಸರ್. ಈಗ ಇಲ್ಲಿ ಅಂಬುಷಣೆ ಅವರು ಹೇಳ್ತಾ ಇದ್ದಾರೆ, ರಾಜಕೀಯವಾಗಿ ಅವರು ಮಾತಾಡ್ತಾ ಇದ್ದಾರೆ, ಅವರೊಂದು ಪಕ್ಷದ ಪರವಾಗಿ ಮಾತಾಡ್ತಾ ಇದ್ದಾರೆ. ಒಬ್ಬ ವರ್ತಕನಾಗಿ ನಾನು ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಅವ್ರು ಹೇಳಿದಾಗೆ ಈ ಕೆಲವೊಂದು ಕ್ರಮ ನಿಬಂಧನೆ ಕೆಲವೊಂದು ವ್ಯಕ್ತಿಗಳಿಗೆ ಕೆಲವು ವಿಂಗಲ್ಲಿ ಕೆಲವರಿಗೆ ಮಾತ್ರ ಅನ್ವಯಿಸ್ತದೆ ಅಂತೇಳಿ. ನಾವು ವರ್ತಕರಾಗಿ ಹಲವಾರು ಬಾರಿ ಸಫರ್ ಆಗಿದ್ದೇವೆ ಇದರಿಂದ, ಕೊರೋನಾ ಒಂದನೇ ಅಲೆ ಇರ್ಬೋದು, ಎರಡನೇ ಅಲೆ ಇರ್ಬೋದು, ಈಗ ಮತ್ತೆ ಒಮಿಕ್ರಾನ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ನಾವೇನು ಹೇಳೋದು ಅಂತ ಹೇಳಿದ್ರೆ, ಸರ್ಕಾರದ ಕಾನೂನು ನಾವು ಗೌರವ ಕೊಡಬೇಕು, ಅದರ ಜೊತೆಗೆ ಸಾರ್ವಜನಿಕರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಬೇಕು. ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ಇಂಥ ವ್ಯವಸ್ಥೆಗಳನ್ನು ಯಾವುದೇ ರಾಜಕೀಯ ಮಾಡದೆ, ಯಾಕಂದರೆ ಉಡುಪಿಗೆ ಒಂದು ಒಳ್ಳೆ ಹೆಸರಿದೆ, ನಾವಿಲ್ಲಿ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ, ಇಲ್ಲಿ ಎಲ್ಲ ಪ್ರಯೋಗಗಳು ಪ್ರಥಮವಾಗಿ ಉಡುಪಿಯಲ್ಲಿ ನಡೆಯುವ, ಎಂಥ ಕಾನೂನು ಬಂದರೂ ಪ್ರಥಮ ನಾವು ಅದರ ಒಂದು ಇಲ್ಲಿ ಎಂತ ಹೇಳ್ತಾರೆ ಎಕ್ಸ್ಪೆರಿಮೆಂಟಿಗೆ ನಮ್ಮ ಜಿಲ್ಲೆ. ಆದರೆ ನಾವೆಲ್ಲರಿಗೆ ಗೌರವ ಕೊಡುವವರು, ಆದರೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬಾರ್ದು. ನಾವು ಸೌಮ್ಯವಾದಿಗಳು ಹೌದು, ಆದರೆ ನಮ್ಮ ಬುಡಕ್ಕೆ ಬಂದಾಗ ನಾವು ಖಂಡಿತ ಜಾಗೃತರಾಗ್ತೇವೆ. ನಮ್ಮ ಜಿಲ್ಲೆಯ ಜನರು ಒಗ್ಗಟ್ಟಾಗಿ ಖಂಡಿತವಾಗಿ ಅಲ್ಲ, ಯಾಕಂದ್ರೆ ನಮಗೆ ಸಮಸ್ಯೆ ಬಂದಾಗ ನಾವು ಅದರ ಬಗ್ಗೆ ಪ್ರತಿಭಟನೆ ಮಾಡಲೇಬೇಕು ಅದನ್ನ. ಯಾಕಂದ್ರೆ ಈಗ ನಾವು ಇವರು ಹೇಳಿದಾಗೆ ತಿಂಗಳಾಗುವಾಗ ಅಡ್ವಾನ್ಸ್ ರೆಂಟ್ ಕಟ್ಟಬೇಕು ಅಂತೇಳಿ ಅವರ ಕಾನೂನು ಇದೆ, ಕಟ್ಟಲಿಕ್ಕೆ ಸಾಧ್ಯ ಇಲ್ಲದ್ರೆ ಅದಕ್ಕೆ ಬಡ್ಡಿ ಹಾಕಿ ಕಟ್ಟಿ ಅಂತ ಹೇಳ್ತಾರೆ, ಇದೆಲ್ಲ ನಡೀತಾ ಇದೆ. ಸಣ್ಣ ಇಂಟರಪ್ಷನ್, ಸಾರಿ, ಪ್ರೈವೇಟ್ ಮ್ಯಾಟರ್ ನಂದು. ನಾನು ನನಗೆ ಕೆಲವು ನನ್ನ ಪ್ರಾಪರ್ಟಿ ಬಾಡಿಗೆ ಕೊಟ್ಟಿದ್ದೇನೆ, ಅವರು ಕೊರೋನಾ ಅಂತೇಳಿ ಮತ್ತೆ ಕೊಡಲೇ ಇಲ್ಲ, ತುಂಬ ಜನ ಕಮ್ಮಿ ಕೊಟ್ಟಿದ್ದಾರೆ. ನಮಗೆ ಅದು ಇಂಪಾರ್ಟೆಂಟ್ ಜೀವನೋಪಾಯಕ್ಕೆ ಕೆಲವು ಸಂದರ್ಭದಲ್ಲಿ. ಈಚೆ ಕಡೆ ಸರ್ಕಾರದವರು, ಸರ್ಕಾರ ಅಂದರೆ ನಾವೇ ಪಾಪ, ಇವರು ಟ್ಯಾಕ್ಸ್ ಬೇರೆ ಕಟ್ತಾರೆ ನೋಡಿ, ಇದೆಲ್ಲ ಇವರಿಗೆ ಹಿಂಸೆ ಅಲ್ವಾ? ಯಾಕಂದರೆ ವರ್ತಕರು ಅಂತ ಹೇಳಿದ್ರೆ ನಾವು ಒಂದು ರೆವಿನ್ಯೂ ಕಲೆಕ್ಟಿಂಗ್ ಏಜೆಂಟ್ಸ್, ನಾವೆಲ್ಲ ಇಲಾಖೆಗಳಿಗೆ ಏನು ರೆವಿನ್ಯೂ ಇದೆ ಅದನ್ನು ಕಲೆಕ್ಟ್ ಮಾಡುವವರು ವರ್ತಕರು. ಈಗ ನಾನು ಇತ್ತೀಚೆಗೆ ನಮ್ಮ ವರ್ತಕರ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷನಾಗಿ ಈಗ ಮೊನ್ನೆ ಒಂದು ವಾರದಿಂದ ಒಂದು ಪದಗ್ರಹಣ ಕೂಡ ಮಾಡಿದ್ದೇನೆ. ನಮ್ಮ ವರ್ತಕರಿಗೆ ಏನೆಲ್ಲ ಸಮಸ್ಯೆ ಇದೆ ಅದನ್ನೆಲ್ಲ
ಪರಿಹಾರ ಮಾಡುವ ನಿಟ್ಟಿನಲ್ಲಿ ಸಾರ್ವಜನಿಕ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ದೇವೆ ನಾವು. ಅದ್ರ ಜೊತೆಗೆ ಇದು ನರ್ಮ್ ಬಸ್ಸಿನ ಕೂಡ ನಾವು ಸಾರ್ವಜನಿಕ ಅನುಕೂಲ ಆಗಬೇಕು, ಅದ್ರ ಜೊತೆಗೆ ವರ್ತಕರಿಗೆ ಕೂಡ ಅನುಕೂಲ ಆಗಬೇಕು, ಎರಡು ಜಂಟಿಯಾಗಿ ನಡೆಯಬೇಕು. ಈಗ ಸಂಘ ಸಂಸ್ಥೆಗಳು ಕೆಲವೆಲ್ಲ ನನಗೆ ಫೋನ್ ಕರೆಗಳನ್ನು ಮಾಡ್ತಾ ಇದ್ದಾರೆ, ನೀವು ಇದ್ರ ಬಗ್ಗೆ ಪ್ರತಿಭಟನೆ ಮಾಡಿ. ನಾನು ಯೋಚನೆ ಮಾಡ್ತಾ ಇದ್ದೇನೆ ನಮ್ಮ ಲೆವೆಲಲ್ಲಿ ಅದನ್ನು ಏನು ಒಂದು ಮಾಡಿ ಮುಗಿಸ್ಲಿಕ್ಕೆ ಆಗ್ತದ ನೋಡ್ತಾ ಇದ್ದೆ. ಅದೆಲ್ಲದಿದ್ರೆ ಮುಂದೆ ಯಾವುದಾದ್ರೂ ಸಂಘಟನೆಗಳು ಅದಕ್ಕೆ ಹೋರಾಟಕ್ಕೆ ಬಂದಾಗ ಖಂಡಿತ ವರ್ತಕರ ಪರವಾಗಿ, ಯಾಕಂದ್ರೆ ಆ ನಗರ ಸಾರಿಗೆ ಇದರಲ್ಲಿ ಜಾಸ್ತಿ ನಾನು ತಗೊಂಡಿದ್ರು, ಕೆಲವರು ಬೇರೆ ಕೂಡ ಇದ್ದಾರೆ, ಅವರೆಲ್ಲ ಖಂಡಿತ ನಮ್ಮ ಒಂದು ಹೇಳಿಕೆಗೆ ಖಂಡಿತ ಅವರು ಒಗ್ಗಟ್ಟಿನಿಂದ ಬರ್ತಾರೆ. ಜಾಸ್ತಿ ಮಾಡ್ತಾರೆ ನಿಮಗೆ. ಓಕೆ ಸರ್, ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡುವ. ಹಲೋ, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಪರ್ಕಳದಿಂದ, ನಟರಾಜ್. ಪರ್ಕಳದಿಂದ ನಟರಾಜ್ ಸರ್, ಹೇಳಿ. ಹಲೋ, ಸರ್ ಹೇಳಿ. ನರ್ಮ್ ಬಸ್ ವಿಚಾರದ ಕುರಿತು ನಾವು ಮಾತಾಡ್ತಾ ಇದ್ವಿ, ನೀವೇನ್ ಹೇಳ್ತೀರಾ ಸರ್, ಯಾವ ರೀತಿಯಲ್ಲಿ ಸಮಸ್ಯೆ ಆಗ್ತದೆ ನರ್ಮ್ ಬಸ್ ಇಲ್ಲದೆ ಇದ್ರೆ? ಅಲ್ಲ, ನರ್ಮ್ ಬಸ್ ಅಂತ ಹೇಳುವಂತದ್ದು ಒಂದು ಸರ್ಕಾರಿ ಸೇವೆಗಳಲ್ಲಿ ಅದು ಒಂದು ಮುಖ್ಯ, ಅಂದ್ರೆ ಸರ್ಕಾರ ಒಂದು ನಾಗರಿಕರಿಗೆ ಪ್ರತಿಯೊಂದು ವಿಭಾಗದಲ್ಲಿ ಒಂದೊಂದು ಸೇವೆ ಅಂತ ಕೊಡುವಂತದ್ದುಂಟು. ಆರೋಗ್ಯ ಇರ್ಲಿ, ರಸ್ತೆ ಇರ್ಲಿ, ಮತ್ತೊಂದು ಹೇಗೆ ಈ ಸಂಚಾರ ವ್ಯವಸ್ಥೆ ಅಂತ ಹೇಳುವಂತದ್ದು ಕೂಡ ಅದರಲ್ಲಿ ಬಹಳ ಮುಖ್ಯ ಆಗ್ತದೆ. ಅದರಲ್ಲೂ ಮುಖ್ಯವಾಗಿ ಬಡವರಿಗೆ ಅಂತ ಹೇಳುವಂತದ್ದು ಬಹಳ ಮುಖ್ಯ. ಯಾಕಂದ್ರೆ ಖಾಸಗಿ ರೇಟಿನಲ್ಲಿ ಈಗ ಬಡವರಿಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು 5,000 10,000 ಸಂಬಳ ಮಾಡುವ ಒಂದು ಪೇಟೆಗೆ ಹೋಗ್ಬೇಕು ಅಂದ್ರೆ ಸರ್ಕಾರಿ ಬಸ್ ಅಲ್ಲಿ ಪೇಟೆಗೆಲ್ಲ ಹೋಗಿ ಬರ್ಲಿ ಸಾಧ್ಯ ಇಲ್ಲ ಸಿಟಿಗಳಿಗೆ. ಹಾಗಾಗಿ ನರ್ಮ್ ಬಸ್ಸಿಗೂ ಅದಕ್ಕೂ 40% ವ್ಯತ್ಯಾಸ ರೇಟ್ಗಳಲ್ಲಿ ಖಾಸಗಿ ಬಸ್ಗಳಿಗೆ. ಮತ್ತು ಖಾಸಗಿ ಬಸ್ಸಿನ ಒಂದು ಸ್ಟೇಜ್ ಅಂತ ಹೇಳುವಂತದ್ದು ಕೂಡ ಬಹಳ ವ್ಯತ್ಯಾಸ ಉಂಟು. ಉದಾಹರಣೆಗೆ ಇಂದ್ರಾಳಿ ಉಡುಪಿಯಿಂದ ಪರ್ಕಳಕ್ಕೆ ಬಂದ್ರು ಅವರು 18 ರೂಪಾಯಿ ತಗೊಳ್ತಾರೆ. ಅದೇ ನೀವು ಲಕ್ಷ್ಮೀಂದ್ರ ನಗರದಲ್ಲಿ ಹತ್ತಿ ಪರ್ಕಳಕ್ಕೆ ಅಂತ ಹೇಳಿದ್ರು 18 ರೂಪಾಯಿ ತಗೊಳ್ಕೊಳ್ಳಿ. ಮಾತನಾಡಿದ್ರೆ ನಮ್ದು ಕಂಪ್ಯೂಟರ್ ಅಲ್ಲಿ ಇರೋದು ಹಾಗೆ ಅಂತ. ಓಕೆ ಸರ್, ನಿಮ್ಮ ಕರೆಯಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಬಟ್ ನೀವು ಹೇಳಿರೋ ನೀವು ಹೇಳ್ತಿರುವಂತದ್ದು ಅರ್ಥ ಆಗ್ತದೆ ಯಾವ ರೀತಿಯಲ್ಲಿ ಸಮಸ್ಯೆ ಆಗ್ತದೆ ಅನ್ನೋದು. ನೋಡಿ, ಫುಲ್ ತಗೊಳ್ತಾರೆ ಹೇಳ್ತಾರೋ, ಇಂದ್ರಹಳ್ಳಿಯಲ್ಲಿ ಇಳಿದ್ರು ಪರ್ಕಳ ತಗೊಳ್ತಾರೆ, ಅಷ್ಟು ತಗೊಳ್ತಾರೆ ಅಂತ ಹೇಳ್ತಾರೆ. ಇವಾಗ ಏನ್ ಮಾಡುದು, ಯಾರು ಯಾಕೆ ಮಾತಾಡ್ತ ಜನರಿಗ ಮಾತಾಡದೆ ಇರುವಂತದ್ದು ಮೇನ್ ಪ್ರಾಬ್ಲಮ್ ಆಗಿದೆ ಹೇಗೆ ಇಲ್ಲಿ ಈಗ ಹೇಳ್ಬೇಕು ಅಂದ್ರೆ. ನೀವು ಸರ್ ಕೆಲವೊಂದು ಅನ್ಯಾಯದ ವಿರುದ್ಧ ಒಂದು ಹೋರಾಟವನ್ನ ಮಾಡ್ತಾ ಇದ್ದೀರಾ, ನೀವು ಹೇಳ್ಬೇಕು. ಒಂದಂದ್ರೆ ಸರ್ಕಾರ ಬಹಳ ಚಾಣಾಕ್ಷ ನಡೆ ಇಟ್ಟಿದೆ. ನಿನ್ನೆ ಶ್ರೀನಿವಾಸ ಪೂಜಾರರು ಅದರ ಬಗ್ಗೆ ಪರಿಶೀಲನೆ ಮಾಡ್ತೇವೆ. ಈಗ ಸಾರ್ವಜನಿಕವಾಗಿ ನಮ್ಮ ಸುನೀಲ್ ಕುಮಾರ್ ಅವರು ಹೇಳಿಕೆ ಕೊಡಬೇಕು, ಏನಾಗ್ತಾ ಇದೆ, ಯಾಕೆ ನಿಲ್ಲಿಸಿದ್ದಾರೆ ಇಷ್ಟು ಸಮಯ, ಯಾಕೆ ಈಗ ಪ್ರೈವೇಟ್ ಬಸ್ನವರಿಗೆ ಓಡಾಡಲಿಕ್ಕೆ ಆಗ್ತದೆ ಅಂತಾದರೆ ಗೌರ್ಮೆಂಟ್ ಬಸ್ಸಿಗೆ ಏನು ಸಮಸ್ಯೆ? ರಸ್ತೆ ಸರಿ ಇಲ್ವಾ, ಟಯರ್ ಸರಿ ಇಲ್ವಾ, ಏನು ಸಮಸ್ಯೆ? ನಮ್ಮ ಬಸ್ ಅಲ್ವಾ ಅದು, ನಮಗೋಸ್ಕರ ಇರುವುದಲ್ಲ. ಸೊ ನಾವು ಖಂಡಿತವಾಗಿ ಕೂಡ, ನಮ್ಮದು ತುಂಬ ಸಂಘ ಸಂಸ್ಥೆ ಇದೆ, ನಾನಿದ್ದೇನೆ, ಲೀಡರ್ಶಿಪ್ ತಗೊಂಡಿದ್ದೇನೆ. ನಾವು ಇವರದ್ದು ಅಂಗಡಿಗೆಲ್ಲ ಹೋಗಿ ಮತ್ತು ಪಬ್ಲಿಕ್ ಸ್ಟೂಡೆಂಟ್ಸ್ ಯೂನಿಯನ್ನೆಲ್ಲ ಸೇರಿಸಿ ನಾವಂತೂ ದೊಡ್ಡ ಮಟ್ಟದ ಹೋರಾಟ ಮುಂದಿನ ದಿನಗಳಲ್ಲಿ ಮಾಡ್ತೇವೆ, ಪಕ್ಷಾತೀತವಾಗಿ ಮಾಡ್ತೇವೆ. ಯಾರ್ಯಾರು ಕರೆ ಮಾಡಿದ್ದಾರೆ ಅವರನ್ನು ಕೂಡ ನಾವು ಸೇರಿಸ್ತೇವೆ, ಅವರು ಕಾಂಟ್ಯಾಕ್ಟ್ ಅವರು ಕೂಡ ನಿಮ್ಮ ಜೊತೆ ಕೈ ಜೋಡಿಸಿದ್ರೆ ಇನ್ನೂ ಕೂಡ ಉತ್ತಮವಾಗಿರ್ತದೆ. ಹಾಗೆ ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡುವ. ಹಲೋ, ನಮಸ್ತೆ. ಹಲೋ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕುಂದಾಪುರದಿಂದ. ದಿನಕರ್ ಶೆಟ್ಟಿ. ಹೌದು. ಓಕೆ ಸರ್, ತಮ್ಮ ಅಭಿಪ್ರಾಯವನ್ನ ಹೇಳ್ಬೋದು ನರ್ಮ್ ಬಸ್ ಬಗ್ಗೆ? ನೋಡಿ, ನರ್ಮ ಗ್ರಾಮೀಣ ಸಾರಿಗೆ ಅಲ್ವಾ? ಹಲೋ ಹಲೋ, ಹೇಳಿ ಹೇಳಿ. ಗ್ರಾಮೀಣ ಸಾರಿಗೆ ಅಲ್ವಾ ನರ್ಮ? ಗ್ರಾಮೀಣ ಸಾರಿಗೆ ಬಸ್ಸಿನ ವ್ಯವಸ್ಥೆ ಅನ್ನೋದು ಜನರಿಗೆ ಇದ್ರೆ ತುಂಬಾ ಅನುಕೂಲ. ಅದೆಷ್ಟೋ ಗ್ರಾಮಗಳಿಗೆ ಹೆಚ್ಚಿನಲ್ಲಿ ಖಾಸಗಿ ಬಸ್ ಕೂಡ ಇರುವುದಿಲ್ಲ, ಅಂತ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಾದದ್ದು. ಅದು ವಿದ್ಯುತ್ ಕೂಡ ಚುನಾವಣೆ ಮಾಡಿ ಅಲ್ಲಿನ ವ್ಯವಸ್ಥೆ ಅವ್ಯವಸ್ಥೆ ಆದ್ರೆ ಜನರಿಗೆ ತೊಂದರೆ ಆಗುದಿಲ್ಲ ಅಂತ ಹೇಳುದು ನಾವು. ಈಗ ಗ್ರಾಮೀಣ ಸಾರಿಗೆ ಎಷ್ಟೋ ಅದೆಷ್ಟೋ ಜಾಗದಲ್ಲಿ ಗ್ರಾಮೀಣ ಸಾರಿಗೆ ಬಸ್ ಇವತ್ತು ಖಾಸಗಿ ಇಲ್ಲ, ಸರ್ಕಾರಿ ಬಸ್ಸು ಇಲ್ಲ. ಎಷ್ಟೋ ಕಡೆ ಇನ್ನೂ ಕೂಡ ಎಷ್ಟೋ ದೂರಿಂದ ನಡ್ಕೊಂಡು ಬಂದು ಬಸ್ ಹತ್ತುವಂತ ಸ್ಥಿತಿ ಇದೆ, 5-6 ಕಿಲೋಮೀಟರ್ ಎಲ್ಲ. ಇಂತ ವ್ಯವಸ್ಥೆಯಲ್ಲಿ ಗ್ರಾಮೀಣ ಸಾರಿಗೆ ಇದ್ರೆ ಬಹಳ ಅನುಕೂಲ ಅನುಕೂಲ ಅಂತ ಹೇಳ್ತಿದ್ರೆ. ಓಕೆ ಸರ್, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಇಬ್ಬರಾದ್ರೂ ಕೂಡ ಅದನ್ನು ಬೆಂಬಲಿಸಿ ಅಂದ್ರೆ ಬ್ಯಾಡ್ ನರ್ಮ್ ಅಂತ ಹೇಳಲಿಲ್ಲ ನೋಡಿ, ಯಾರು ಕೂಡ ಹೇಳಿಲ್ಲ. ಕರೆ ಮಾಡಿದ್ದು ಮಾಡಿದವರು ಎಲ್ಲರೂ ಕೂಡ ಹೇಳ್ತಿದ್ದಾರೆ ನರ್ಮ್ ಬಸ್ ಬೇಕು ಅಂತ. ಯಾರಾದರೂ ಸಿಕ್ತಾರೆ ನೋಡಿ, ನಾವು ಟ್ರೈ ಮಾಡ್ತಾ ಇದ್ವಿ ಸರ್, ಕರೆಗೆ ಸಿಕ್ತಾ ಇಲ್ಲ. ಕಾಪು ಕುಂದಾಪುರ. ಓಕೆ, ನಾವು ಇದು ಟ್ರೈ ಮಾಡ್ತಾ ಇದ್ದಾರೆ, ಖಂಡಿತ ಅವರು ಕರೆಗೆ ಸಿಕ್ಕಿದ್ರೆ ನಾವು ಮಾತಾಡ್ತೀವಿ. ಹಾಗೆ ಒಬ್ರು ಕಾಲರ್ ಇದ್ದಾರೆ, ಗಣೇಶ್ ಸರಳ ಬಿಟ್ಟು ಅವ್ರ ಜೊತೆ ಮಾತಾಡುವ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಸರ್, ಹೇಳಿ.
ಗಣೇಶ್ ರಾಜ್ ಸರಳ ಬೆಚ್ ಅಂತ. ಓಕೆ ಸರ್, ಮಾತಾಡಿ. ಹಲೋ, ನಮಸ್ತೆ. ಕೇಳಿಸ್ತಾ ಇದೆ, ಹೇಳಿ. ಈಗ ನರ್ಮ್ ಬಸ್ ಹಾಸನಕ್ಕೆ ಹೋಗ್ತದೆ ಅಂತ ನಮ್ಗೆ ಸುದ್ದಿ ಇದೆ. ಆ ಬಸ್ಸಿನ ಜೊತೆಗೆ ಬಸ್ ಸ್ಟ್ಯಾಂಡ್ ಅನ್ನು ಕೂಡ ಹಿಡ್ಕೊಂಡು ಹೋಗ್ತಾರಾ ಅಂತ ನಮ್ಮ ಪ್ರಶ್ನೆ. ಅದನ್ನು ಹಿಡ್ಕೊಂಡು ಹೋಗ್ಲಿ. ಇವರು ಲಾಡ್ಜ್ ಅಂಗಡಿ ಎಲ್ಲ ಇಟ್ಕೊಂಡು ಹೋಗುದು, ಅದಕ್ಕೆ ಯಾರು ಉತ್ತರ ಕೊಡುವರು? ಯಾರು ಈಗ ಬಹುಶಃ ನಮ್ಮಲ್ಲಿ ವರ್ತಕರು ಪಕ್ಕದಲ್ಲಿ ಇದ್ದಾರಂತ, ಅವರಿಗೆ ಯಾಕೆ ನಷ್ಟ ಮಾಡುದು? ಇದನ್ನು ಕೂಡ ತಗೊಂಡು ಹೋಗ್ಲಿ. ಸರ್ಕಾರ ಮಟ್ಟದಲ್ಲಿ ಕೋಟಿ ಗಟ್ಟಲೆ ಹಣ ಹಾಕಿ ಒಂದು ನದಿ ಭಾಗದಲ್ಲಿ ಬಸ್ ಸ್ಟ್ಯಾಂಡ್ ತೆರೆದು ಈಗ ಅತಂತ್ರ ಸ್ಥಿತಿಯಲ್ಲಿ ಈಗ ಬಸ್ ಬಹಳ ಒಳ್ಳೇದಿತ್ತು, ಒಳ್ಳೆ ಸರ್ವಿಸ್ ಕೊಟ್ಟಿದೆ. ಒಳ್ಳೆ ಪ್ರಶ್ನೆ ಕೇಳಿದಿರ ಸರ್, ಲಾಸ್ಟ್ ಕಾಲರ್ ನೀವು. ನಾವು ಹಾಸನಕ್ಕೆ ಹೋಗ್ಲಿಕ್ಕೆ ತೊಂದ್ರೆ ಇಲ್ಲ, ಅದ್ರ ಜೊತೆಗೆ ಬಸ್ ಸ್ಟ್ಯಾಂಡ್ ಅಲ್ಲೂ ತಗೊಂಡು ಹೋಗಿ, ಮತ್ತೆ ಆಚೆ ಇನ್ನೊಂದು ಸರ್ಕಾರಿ ಬಸ್ ಕೂಡ ಆಗ್ತಾ ಉಂಟು, ಅದನ್ನು ಅಲ್ಲಿಗೆ ತಗೊಂಡು ಹೋಗ್ಲಿ. ನಮ್ಗೆ ಬೇಡ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್, ಇನ್ನೊಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗ್ತಾ ಉಂಟು, ಅದನ್ನು ಹಾಸನಕ್ಕೆ ತಗೊಂಡು ಹೋಗ್ಲಿ. ಶಿಫ್ಟ್ ಮಾಡ್ಲಿಕ್ಕೆ ಆಗ್ತದೆ, ಈಗ ಎಲ್ಲ ಹೊಸ ಟೆಕ್ನಾಲಜಿ ಎಲ್ಲ ಇದೆ ನೋಡಿ. ನಾವು ಈ ಹಿಂದೆ ಮೊನ್ನೆ ಕರೋನಾ ಬಂದ ನಂತರ ಇಲ್ಲಿಗೆ ಬಸ್ ಬಿಡ್ಲೇ ಇಲ್ಲ. ನಮ್ಮ ಇಲ್ಲಿಗೆ ಹೆರ್ಗತ್ತಿ ಒಂದು ಫಸ್ಟ್ ಅಲಾಟ್ಮೆಂಟ್ ಅಂತ ಬಸ್ ಇದೆ, ಸೊ ಬಿಡ್ಲಿಲ್ಲ. ನಾನು ಅದೇ ಅಲ್ಲಿಯ ಅಧಿಕಾರಿ ಇದ್ದಾರೆ, ಉದಯ ಕುಮಾರ್ ಶೆಟ್ಟಿ ಅಂತ, ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಏನ್ ಸರ್ ಇಲ್ಲಿ ಇಷ್ಟು ಬಸ್ ಸಮಸ್ಯೆ ಉಂಟು, ನೀವು ಯಾಕೆ ಬಿಡುದಿಲ್ಲ, ಕಲೆಕ್ಷನ್ ಒಳ್ಳೆ ಉಂಟು, ಯಾಕೆ ಬಿಡುದಿಲ್ಲ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ನಮ್ಗೆ ಎಂತ ಕಾಲ್ ಸರಿ ಬಂದಿಲ್ಲ, ಬಿಡ್ತೇವೆ ನೋಡ್ಬೇಕು ಲಾಸ್ ಅಲ್ಲಿ ಉಂಟು ಅಂತ ಹೇಳ್ತಾರೆ, ಸುಳ್ಳು ಹೇಳ್ತಾರೆ. ಅಂತ ಅಧಿಕಾರಿಗಳು ಇದ್ದಾಗಲೇ ಅದು ಇಂತ ಬಸ್ಗಳೆಲ್ಲ ಆ ರೂಟಿಗೆ ಹೋಗ್ತದೆ. ನಾನು ಅಧಿಕಾರಿಗಳ ಜೊತೆಗೆ ಬಸ್ ಸ್ಟ್ಯಾಂಡ್ ಅನ್ನು ಕೂಡ ತಗೊಂಡು ಹೋಗ್ಬೇಕಂದ್ರೆ ಆಗುದಾದ್ರೆ ಮಾತ್ರ ಮಾಡ್ಲಿ, ಇಷ್ಟೆಲ್ಲ ಹಣ ವಿನಿಯೋಗ ಮಾಡಿ ಅದೇ ಭಾಗದಲ್ಲಿ ಬಸ್ ಸ್ಟ್ಯಾಂಡ್ ಬಸ್ಸಿನ ವ್ಯವಸ್ಥೆ ಒಳ್ಳೆ ಇತ್ತು. ನಮ್ಮ ಜನರು ಮೂರ್ಖರು ಬಿಡಿ. ಗಣೇಶ್ ರಾಜ್ ನಾನು ಮರ್ದಿವಸ ಬಸ್ ಹಾಕಿದರೆ ರೂಟ್ ಅಲ್ಲಿ ಹೇಗೆ ಆಗ್ತಾರೆ? ಗಣೇಶ್ ರಾಜ್ ಅಮೃಷಣೆ ಅವರು ಹೇಳಿ, ಅಧಿಕಾರಿಗಳ ಕೆಲವರದು ಪೈಪ್ ನಲ್ಲೆಲ್ಲ ನೋಟ್ ಬಂದದ್ ನೀವು ಓದಿದಿರಲ್ಲ ನಿಮ್ಮಲ್ಲಿ. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದವರು ಎಲ್ಲರೂ ಕೂಡ ಹೇಳ್ತಿದ್ದಾರೆ ನರ್ಮ್ ಬಸ್ ಬೇಕು ಅನ್ನಂತ, ಯಾರು ಕೂಡ ನಮ್ಗೆ ನರ್ಮ್ ಬಸ್ ಅಗತ್ಯ ಇಲ್ಲ ಅಂತ ಹೇಳಲಿಲ್ಲ. ಹಾಗೆ ಕಾರ್ಯಕ್ರಮಕ್ಕೆ ಬಂದಿರುವಂತ ಅತಿಥಿಗಳು ಕೂಡ ಹಾಗೆ ಹೇಳಿದ್ದಾರೆ. ಇನ್ನು ಮುಂದೆ ಏನು ನಮ್ಮ ಮಾತು ಕೇಳದೆ ಇದ್ರೆ ನಾವು ಒಂದು ಶಾಂತಿಯುತ ರೀತಿಯಲ್ಲಿ ಪ್ರತಿಭಟನೆ ಅಥವಾ ಹೋರಾಟ ಮಾಡ್ತೀನಿ ಅಂತ. ಹಾಗೆ ಸರ್ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ಇಬ್ಬರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ವಾಹಿನಿ ಕೂಡ ಇಂಥ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಸಮಾಜದ ಜನರಿಂದ ಅಭಿಪ್ರಾಯವನ್ನು ಸಂಗ್ರಹಿಸಿ ಇದಕ್ಕೊಂದು ವ್ಯವಸ್ಥೆ ಮಾಡಲಿ ಅಂತೇಳಿ ನಾನು ಆಶಿಸ್ತೇನೆ. ಹಾಗೆ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಡಿಬೇಟ್ ಅವರ್. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಜ್ಬಟ್ 24x7.